यम् प्रौरजन्तमनुपेतमपेतकृत्यं द्विपायनो विरहकातर आजोहावा पुत्रा इति तन्मयतया तरवोऽपि नेदुः तम् सर्वभूतहृदयम् मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितिरिशताम् तमोऽन्धम् संसारिणाम् करुणयाः पुराणगुह्यम् तम् व्याससूनुमुपयामि गुरुम् मुनीनाम् नारायणं नमस्कृत्य नरं चैव नरोत्तमं देवीम् तरस्वतीम् व्यासं ततो ग्रन्थमुदीरये मातर्मे मातरिष्वन्नपितरतुलगुरोभ्रातरिष्टाप्तबन्धो स्वामिन् सर्वान्तरात्मन्नजरजर इतर्जन्ममृत्यामयानाम् गोविन्दे देहि भवति च भगवन् ऊर्जिताम् निर्निमित्ताम् निर्व्याजां निश्चनां सद्गुणगणबृहतीं शाश्वतीम् आशुदेवा मनु तन्ना ಮೊಮ್ಮಗನಾದ ಧ್ರುವನಿಗೆ ನಿನ್ನ ಸಿಟ್ಟು ಹೆಚ್ಚಾಯಿತು ಅನ್ನೋದನ್ನ ಹೇಳ್ತಾ ನಿನ್ನಂತಹ ಭಕ್ತನೂ ಕೂಡ ಜೀವರ ಹುಟ್ಟು ಸಾವುಗಳಿಗೆ ಅಂತಿಮವಾಗಿ ದೈವ ಕಾರಣ ಅನ್ನೋದನ್ನ ಮರೆತ ಹಾಗಿದೆ ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಈತನಕದ ನಿನ್ನ ದ್ವೇಷವನ್ನ ಬಿಡು ಅಂತ ಹೇಳ್ತಾ ಇದ್ದಾರೆ ತಮೇವ ಸತ್ಯಂ ಸತ್ಯಮೃತ ಸರ್ವಾತ್ಮನಾಪ ಜಗತ್ಪರಾಯ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋಹರಂತಿ ಗಾವೋ ಯಥಾ ತಾನಸಿ ದಾಮಯಂತ್ರಿತಾ ಸತ್ಯ ನಿರ್ದುಷ್ಟವಾದ ಅಮೃತಂ ಎಂದೂ ನಾಶವಾಗದ ದೈವಂ ಎಲ್ಲ ದೇವತೆಗಳಿಗಿಂತ ಮಿಗಿಲಾದ ತತ್ವ ಏನಿದೆ ಅದು ಜಗತ್ಪರಾಯಣಂ ಎಲ್ಲ ಜಗತ್ತಿನ ನೆಲೆ ಜಗತ್ತಿನ ಗುರಿ ಅದು ನಮ್ಮನ್ನು ನಿಯಂತ್ರಿಸ್ತಾ ಇದೆ ನಾವು ಜೀವಜಾತದವರು ನಸಿ ಧಾಮಯಂತ್ರಿತಾ ಮೂಗಿನಲ್ಲಿ ಹಗ್ಗ ಕಟ್ಟಿಸಿಕೊಂಡ ಎತ್ತಿನ ಹಾಗೆ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೇವೆ ಅದನ್ನ ಹೇಳ್ತಾ ನಿರೂಪಣೆ ಮಾಡಿದ್ರು ಅವ್ಯಕ್ತಸ್ರಮೇಯಸ್ಯ ನಾನಾಶಕ್ತ್ಯುದಯಸ್ಯ ಕೋ ವೇದ ಅದ್ಧ್ಯ ಸಂಭವಂ ಯಾರಿಗೂ ತೋರದ ಇಷ್ಟೇ ಅಂತ ಅಳೆಯಲಾಗದ ನಾನಾ ಶಕ್ತಿ ಉದಯಸ್ಯ ಎಲ್ಲ ತರಹದ ಶಕ್ತಿಯನ್ನು ಉಂಟು ಮಾಡುವ ದೇವರ ಸಂಕಲ್ಪವನ್ನು ಯಾರು ತಿಳಿದಿದ್ದಾರೆ ಯಾರು ತಿಳಿದಿಲ್ಲ ನೈವತೆ ಪುತ್ರಕ ಭ್ರಾತು ಹಂತಾರೋಧನದಾನುಗಾ ವಿಸರ್ಗಾದಾನ ದೈವಂ ಹಿ ಕಾರಣಂ ಪುತ್ರಕಾ ಮಗು ನಿನ್ನ ತಮ್ಮನನ್ನ ಕುಬೇರನ ಅನುಚರರು ಕೊಂದದ್ದಲ್ಲ ವಿಸರ್ಗ ಆದಾನಯೋಹೋ ದೇಹವನ್ನು ಬಿಡೋದು ಮತ್ತು ದೇಹವನ್ನು ಸ್ವೀಕರಿಸೋದು ನಮ್ಮ ಕೈಯಲ್ಲಿಲ್ಲ ಜೀವರು ಅಸ್ವತಂತ್ರರು ಸೇವ ವಿಶ್ವಂ ಸೃಜತಿ ಸ ಹಂತಿ ಚ ಅಥಾಪಿಶ್ಚನಹಂಕಾರಾತ್ ಗುಣಕರ್ಮಿ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಪಾಲನೆ ಮಾಡ್ತಾನೆ ಕೊಲ್ತಾನೆ ಆದರೆ ಮಿತಿಮೀರಿದ ಸ್ನೇಹ ಇಲ್ಲದೆ ಇರೋದ್ರಿಂದ ಅವನಿಗೆ ಲೇಪ ಇಲ್ಲ ಭೂತಾನಿ ಭೂತಾನೂತಾತ್ಮ ಭೂತೇಶೋ ಭೂತಭಾವನ ಸ್ವಕ್ತಿಯ ಮಾಯಾ ಯುಕ್ತಃ ಸೃಜತ್ಯತಿ ಚಪಾತಿ ಚೂತಾತ್ಮ ಅಂತರ್ಯಾಮಿ ಜೀವರನ್ನ ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡ್ತಾನೆ ಪಾಲನೆ ಮಾಡ್ತಾನೆ ಆಮೇಲೆ ಅಂತಿಮವಾಗಿ ಸಂಹಾರ ಮಾಡ್ತಾನೆ ಅಂತಹ ತತ್ವ ಏನಿದೆ ಅದರ ಬಗ್ಗೆ ಎಚ್ಚರ ಇರಲಿ ಎಪ್ಪಂಚವರ್ಷ ಜನನೀಂ ತ್ವ ವಿಹಾಯ ಮಾತುಸಪತ್ನಾವಚಸಾ ಭಿನ್ನಮರ್ಮ ವನಂಗತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ಧನಿ ಪದಂ ತ್ರಿಲೋಕ್ಯಾಹ ನಿನಗೂ ಈ ತರಹದ ಸಿಟ್ಟು ಬರಬಹುದೇ ಐದು ವರ್ಷದ ಹುಡುಗ ನೀನು ಮಲತಾಯಿಯ ಮಾತನ್ನ ಕೇಳಿ ಮುನಿದು ಕಾಡಿಗೆ ಹೋಗಿ ತಪಸ್ಸಿನಿಂದ ಪ್ರತ್ಯಗಕ್ಷಂ ಅಂತರ್ಯಾಮಿಯಾದ ನಾರಾಯಣನನ್ನು ಆರಾಧಿಸಿ ತ್ರಿಲೋಕ್ಯಾಹ ಮೂರ್ಧ್ನಿ ಪದಂ ಲೇಭೆ ಮೂರು ಲೋಕದ ಅತ್ಯಂತ ಎತ್ತರದ ಸ್ಥಾನವನ್ನು ನೀನು ಪಡೆದೆ ತಮೇವ ಮಂಗಾತ್ಮನಿ ಮುಕ್ತ ವಿಗ್ರಹೈ ವ್ಯಪಾಶ್ರಿತ ನಿರ್ಗುಣಂ ಏಕಮಕ್ಷರಂ ಆತ್ಮನನ್ ಅನ್ವಿಚ್ಛ ವಿಮುಕ್ತ ಭಿನ್ನ ಮಸತ್ ಪ್ರತೀಯತೆ ಅಂತಹ ಪರಮಾತ್ಮನನ್ನ ನೀನು ಅಂತರ್ಯಾಮಿ ಅಂತ ಹೇಳಿ ತಿಳಿಯದಿದ್ದರೆ ಏನರ್ಥ ನಿನ್ನಂಥವರು ತಿಳಿಯದೆ ಇನ್ಯಾರು ತಿಳಿಯಬೇಕು ಹೇಳು ಅದರಿಂದ ಈ ಸಿಟ್ಟನ್ನು ಬಿಡು ಪ್ರತ್ಯಗಾತ್ಮನಿ ಸದಾ ಭಗವತಿ ಅನಂತೆ ಉಪಪನ್ನಂ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿಭೇತ್ಸ್ಯ ಮಮಾಹಮಿತಿ ಪ್ರಾರೂಢಾ ಪ್ರತ್ಯಗಾತ್ಮನಿ ಅಂತರ್ಯಾಮಿಯಾದ ಅನಂತೆ ಎಲ್ಲಕ್ಕಿಂತ ಮಿಗಿಲಾಗಿರುವ ಆನಂದ ಮಾತ್ರನಾದ ಉಪಪನ್ನ ಸಮಸ್ತ ಶಕ್ತವು ಎಲ್ಲ ತರಹದ ಜಗತ್ಕ್ರಿಯೆಗಳನ್ನು ಆರಾಮವಾಗಿ ಮಾಡುವ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡು ಆಗ ಅಜ್ಞಾನದ ಪೊರೆ ಹರಿಯುತ್ತೆ ಈಗ ನಿನ್ನ ದೇಹದ ಮೇಲೆ ನಿನಗೆ ಉತ್ಕಟವಾದ ಅಭಿಮಾನ ಇದೆ ಅದರಿಂದಾಗೆ ನನ್ನ ತಮ್ಮ ಅವನನ್ನು ಅವರು ಕೊಂದರು ನಿನ್ನ ತಮ್ಮನ ದೇಹನಾಶದ ಬಗ್ಗೆ ನೀನು ಯೋಚನೆ ಮಾಡಿ ಬೇರೆಯವರಂತೆ ನೀನು ಮುಂದೆ ನಡೀತಾ ಸೇಡು ಅಂತ ಇದು ಒಳ್ಳೆಯದಲ್ಲ ರೋಷಂ ಭದ್ರಂತೆ ಪ್ರತೀಪಂ ಶ್ರೇಯಸಾಂ ಪರಂ ಶ್ರುತೇನ ಭೂಯಸಾ ರಾಜನ್ ಅಗದೇನ ಯಥಾಮಯಂ ಶಾಸ್ತ್ರದ ಪ್ರಯೋಜನ ಏನು ಅಂದರೆ ಕೋಪವನ್ನು ನಿಗ್ರಹಿಸುವುದು ಶಾಸ್ತ್ರ ಓದಿದ್ದೇನೆ ಇನ್ನೂ ಕೋಪ ಇದೆ ಅಂದರೆ ಏನು ಪ್ರಯೋಜನ ಅದರಿಂದ ಶಾಸ್ತ್ರದ ಪ್ರಯೋಜನ ಏನು ರೋಷಂ ಸಿಟ್ಟನ್ನು ನಿಗ್ರಹಿಸು ಪ್ರತೀಪಂ ಶ್ರೇಯಸಾಂ ಪರಂ ಎತ್ತರಕ್ಕೆ ಏರಲಿಕ್ಕೆ ದೊಡ್ಡ ಪ್ರತಿಬಂಧಕ ಅದು ಶಾಸ್ತ್ರವನ್ನು ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಮಾಡಿಕೊಳ್ತಾ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅಗಧೇನ ಯಥಾ ಆಮಯಂ ಅಂತ ಅಗದ ಅಂತಂದರೆ ಔಷಧ ಔಷಧದಿಂದ ರೋಗವನ್ನು ಕಡಿಮೆ ಮಾಡಿಕೊಳ್ಳುವ ಹಾಗೆ ಈ ನಿನ್ನ ಶ್ರವಣದಿಂದ ಸಿಟ್ಟನ್ನು ಕಡಿಮೆ ಮಾಡಿಕೋ ಒಂದು ಸಿಟ್ಟಿನಿಂದ ಒಳ್ಳೆಯದಾಯಿತು ನಿನ್ನ ತಾಯಿ ಮಲತಾಯಿ ಆಡಿದ ಮಾತಿನಿಂದ ಮುನಿದು ಬಂದೆ ಆ ಕೋಪ ಅನ್ನೋದು ಒಳ್ಳೆಯದಾಯಿತು ಆದರೆ ಈಗ ಇರುವ ಕೋಪ ಇದೆಯಲ್ಲ ಇದು ಅಷ್ಟು ಸರಿಯಲ್ಲ ಏನೋಪಸೃಷ್ಟಾತ್ ಪುರುಷಾತ್ ಲೋಕ ಉದ್ವಿಜತೆ ಭೃಶಂ ನಬುಧಸ್ತದ್ವಶಂ ಗಚ್ಚೇತ್ ಇಚ್ಛನ್ ಅಭಯಮಾತ್ಮನಃ ಇದು ಇದ್ರೆ ಈ ಕೋಪ ಅನ್ನೋದು ಇದ್ರೆ ಎಲ್ಲವನ್ನ ಹಾಳು ಮಾಡುತ್ತೆ ಅದರಿಂದ ಈ ಕೋಪವನ್ನು ನೀನು ಪರಿಹರಿಸಿಕೊಳ್ಳಬೇಕು ಲೋಕಕ್ಕೆ ಉದ್ವೇಗ ಆಗೋದೇ ಈ ಸಿಟ್ಟು ಮಾಡಿಕೊಳ್ಳೋದ್ರಿಂದ ಉತ್ತು ವೇಗ ನಮ್ಮ ಒಳಗಡೆಯಿಂದ ಎದ್ದು ಬರುವ ಧಮನಿಗಳ ರಕ್ತದ ಬುದ್ಧಿಯ ಮನಸ್ಸಿನ ಆವೇಗ ಏನಿದೆ ಅದು ಅದಕ್ಕೆ ಕಾರಣ ಈ ಕೋಪ ಅನ್ನೋದು ಅದನ್ನು ಶಾಂತಗೊಳಿಸಿಕೊಳ್ಳಬೇಕು ಪ್ರಾಜ್ಞನಾದವನು ಇದನ್ನು ಪರಿಹಾರ ಮಾಡಿಕೊಳ್ಳಿ ಪ್ರಯತ್ನ ಪಡಬೇಕು ಬೇರೆ ಅಲ್ಲ ಅದರಿಂದ ಕೋಪವನ್ನು ನುಂಗಬೇಕೇ ವಿನಃ ಸಿಟ್ಟನ್ನು ಹೊರಗಡೆ ಹಾಕಬಾರದು ಹೇಳ ನಮ್ ಗಿರೀಶ ಭ್ರಾತು ಧನದಸ್ಯ ತ್ವಯಾಕೃತ ಯಜ್ಜ್ಞವಾನ್ ಪುಣ್ಯಜನಾನ್ ಭ್ರಾತೃಜ್ಞಾನ್ ಇತ್ಯಮರುಚಿತ ನಿನ್ನ ತಮ್ಮನನ್ನು ಕೊಂದವರು ಅನ್ನುವ ಸಿಟ್ಟಿನಿಂದ ನೀನು ಕುಬೇರನ ಭೃತ್ಯರನ್ನು ಕೊಂದೆ ಕುಬೇರ ಯಾರು ಪರಮಾತ್ಮನ ಭಕ್ತ ಪರಮಾತ್ಮನ ಭಕ್ತನ ಭೃತ್ಯರನ್ನು ಕೊಲ್ಲುವ ಮೂಲಕ ಪರಮಾತ್ಮನ ಭೃತ್ಯನಿಗೆ ನೋವು ಮಾಡಿದೆ ಪರಮಾತ್ಮನ ಭೃತ್ಯರಿಗಾದ ನೋವು ಪರಮಾತ್ಮನಿಗಾದಂತೆ ತಂಪ್ರಸಾದಯ ವತ್ಸಾಶು ಸನ್ನತ್ಯ ನಯಾವನ್ ಮಹತಾಂ ತೇಜಃ ಕುಲನ್ನೋಬಿ ಭವಿಷ್ಯತಿ ಕುಬೇರನಂತಹ ಹಿರಿಯ ಜ್ಞಾನಿಗಳ ಭಗವದ್ಭಕ್ತರ ಕೋಪ ನಮ್ಮ ಕುಲವನ್ನು ಸುಡುತ್ತೆ ಆದ್ದರಿಂದಾಗಿ ಜ್ಞಾನಿಗಳಿಗೆ ಅಪರಾಧ ಮಾಡಬಾರದು ಜ್ಞಾನಿಗಳ ವಿಚಾರದಲ್ಲಿ ತಪ್ಪು ಮಾಡಬಾರದು ತಂಪ್ರಸಾದಯ ವತ್ಸಾಶು ಅವನನ್ನು ಒಲಿಸು ವಿತ್ಯುಕ್ತಸ್ತಂಪ್ರಣ ಪರಿಕ್ರಮ್ಯ ಭಗವನಸ್ತೇನು ಶಾಸನ ಆತಿಷ್ಠೆ ಭ್ರಾತೃ ಮಾತ್ರೋರ್ಮೆ ಶೋಚತ ಕ್ಷಮ್ಯತಾಮಿತಿ ಹೀಗೆ ಹೇಳಿದಾಗ ಧ್ರುವ ಕೂಡಲೇ ತಪ್ಪು ತಿದ್ದಿಕೊಂಡ ಅಂತೆ ತನ್ನ ತಾತ ಎನಿಸಿದ ಮನುವಿಗೆ ನಮಸ್ಕಾರ ಮಾಡಿ ತಾತ ತಪ್ಪಾಯಿತು ನೀನು ಹೇಳಿದಂತೆ ನಾನು ಮಾಡ್ತೇನೆ ಭ್ರಾ ಭ್ರಾತೃ ಮಾತ್ರೋರ್ಮೆ ಶೋಚತ ಕ್ಷಮ್ಯತಾಮಿತಿ ನನ್ನ ತಮ್ಮ ಹಾಗೂ ಚಿಕ್ಕಮ್ಮನ ಪರವಾಗಿ ನಾನು ಹೀಗೆ ಮಾಡಿದ್ದು ಅದಕ್ಕೆ ಕ್ಷಮೆ ಇರಲಿ ಏವಂ ಸ್ವಯಂಭುವ ಪೌತ್ರಂ ಅನುಶಾಸ್ತ್ಯ ಮನುರ್ಧ್ರುವ ತೇನಾಭಿವಕಂ ಋಷಿಭಿ ಸ್ವಪುರಂ ಯಯೌ ಹೀಗೆ ಸ್ವಯಂಭುವ ಸ್ವಯಂಭುವ ಮನುವಿನ ಮೊಮ್ಮಗ ಧ್ರುವ ತಾತ ಮೊಮ್ಮಗನಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ ಆಮೇಲೆ ಧ್ರುವನ ನಮಸ್ಕಾರವನ್ನು ಸ್ವೀಕರಿಸಿ ಋಷಿಗಳ ಜೊತೆಗೂಡಿ ತನ್ನ ಪಟ್ಟಣಕ್ಕೆ ತೆರಳಿದ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಚತುರ್ಥ ಸ್ಕಂಧೆ ಏಕಾದಶೋಧ್ಯಾಯ ಪ್ರಾಚೀನ ಪಾಠದ ಪ್ರಕಾರ ಹತ್ತನೇ ಅಧ್ಯಾಯ ಅರ್ವಾಚೀನ ಪಾಠದಲ್ಲಿ ಇದು ಹನ್ನೊಂದನೆಯ ಅಧ್ಯಾಯ ಮೈತ್ರೇಯ ಉಚ ಧ್ರುವಂ ನಿವೃತ್ತ ಪ್ರತಿಬುಧ್ಯವೈಶಾತ್ ಅಪೇತಮನ್ಯು ಭಗವಾನ್ ಯಕ್ಷ ಕಿನ್ನರೈ ಸಂಸ್ತೂಯ ಅಭ್ಯವದತ್ ಕೃತಾಂಜಲಿಂ ಧ್ರುವ ನಾನು ಇನ್ನು ಕೊಲ್ಲೋದಿಲ್ಲ ಅಂತ ನಿಲ್ಲಿಸಿದ ವೈಶಸಾತ್ ಪ್ರತಿಬುದ್ಧ ನಿವೃತ್ತಂ ವೈಶಸ ಅಂತಂದ್ರೆ ಹಿಂಸೆ ಹಿಂಸೆಯಿಂದ ನಿವೃತ್ತನಾಗಿದ್ದನ್ನು ನೋಡಿದ ತತ್ರಾಗತಃ ಚಾರಣ ಯಕ್ಷ ಕಿನ್ನರೈಹಿ ತನ್ನ ಭೃತ್ಯರಾದ ಚಾರಣರು ಯಕ್ಷರು ಕಿನ್ನರು ಇವರ ಜೊತೆಗೂಡಿ ಬಂದ ಧ್ರುವ ಕುಬೇರ ಬರುವುದನ್ನು ನೋಡಿ ಕೈ ಮುಗಿದು ನಿಂತ ಕುಬೇರ ಬಂದದ್ದು ಯಾಕೆ ಅಂತಂದ್ರೆ ಮನುವಿನ ಮಾತನ್ನ ಕೇಳಿದ್ರಿಂದ ಇಂತಹ ಮನು ಕ್ರೂರವಾಗಿ ತನ್ನ ತಮ್ಮನನ್ನು ಕೊಂದರು ಅನ್ನುವ ಕಾರಣಕ್ಕಾಗಿ ಯುದ್ಧ ರಾಕ್ಷಸರನ್ನೆಲ್ಲ ಕೊಲ್ತಾ ಇದ್ದ ಧ್ರುವನನ್ನು ತಡೆದ ಮನುವಿನ ಬಗ್ಗೆ ಎಚ್ಚರ ಇರಲಿ ಇಂತಹ ಮನು ಜನಾಂಗೀಯ ಹಿಂಸೆಯನ್ನ ಮಾಡ್ತಾನ ಅವನ ಸ್ಮೃತಿಯಲ್ಲಿ ಜನಾಂಗೀಯವಾದ ನಿಂದನೆ ಜನಾಂಗೀಯವಾದ ಕೊಲೆ ಇತ್ಯಾದಿಗಳೆಲ್ಲ ಇರುತ್ತ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಮನುಸ್ಮೃತಿ ಅದು ಕಾನೂನು ಕಾನೂನಿನಲ್ಲಿ ಕೆಲವೊಂದು ಅಂಶಗಳಿರುತ್ತೆ ಒಂದು ಕಾಲಕ್ಕೆ ಸಮ್ಮತವಾಗುವ ಕಾನೂನು ಇನ್ನೊಂದು ಕಾಲಕ್ಕೆ ಅನ್ಯಾಯ ಥರ ಅನ್ಸುತ್ತೆ ಅವಾಗ ಅದನ್ನು ಬಿಡಬೇಕು ಹೌದು ಇನ್ಫ್ಯಾಕ್ಟ್ ಈಗ ಬ್ರಾಹ್ಮಣರಿಗೆ ಮನು ಯಾರು ಅಂತ ಗೊತ್ತಿಲ್ಲ ಮನುವಿನ ಸ್ಮೃತಿಯನ್ನು ಯಾರೂ ಓದಿಲ್ಲ ಆದರೆ ಬ್ರಾಹ್ಮಣರನ್ನ ಈ ದೇಶವನ್ನ ತೀವ್ರವಾಗಿ ನಿಂದನೆ ಮಾಡುವವರು ಮನುವನ್ನು ಅವರು ಓದಿಲ್ಲ ಓದಿದ್ದೇವೆ ಅಂತ ಅವರು ಅಂದುಕೊಂಡಿದ್ದಾರೆ ಇವರಿಗೆ ನಮ್ಮನ್ನು ಹೀಗಾಗಿ ಬೈತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಇಬ್ಬರಿಗೂ ಮನು ಅಪರಿಚಿತ ಆಗಿ ಹೋಗಿದ್ದಾನೆ ಮನುಸ್ಮೃತಿ ಏನಿದೆ ಅದು ಕಾನೂನು ಅದರಲ್ಲಿನ ಎಲ್ಲ ನಿಯಮಗಳನ್ನು ಅನುಸರಿಸಬೇಕಿಲ್ಲ ಅಂತ ಸ್ವಯಂ ಮಧ್ವಾಚಾರ್ಯರೇ ಹೇಳಿದ್ದಾರೆ ಮನ್ವಾದಿ ಸ್ಮೃತಯೋಪಿ ಆನುಕೂಲ್ಯತ ಅಂತ ಯಾವುದೇ ಸ್ಮೃತಿ ಗ್ರಂಥ ಯಾವುದೇ ಧರ್ಮ ಗ್ರಂಥ ಯಾವುದೇ ಧರ್ಮಶಾಸ್ತ್ರದ ಗ್ರಂಥ ಔಟ್ಡೇಟೆಡ್ ಆಗತ್ತೆ ಒಂದು ಸ್ವಲ್ಪ ದಿವಸಕ್ಕೆ ಈಗ ಮಹಾಭಾರತದಲ್ಲಿ ಭಾವಿ ಅನ್ನೋದು ಮೈಲಿಗೆ ಅಂತ ಹೇಳಿದ್ದಾರೆ ಹರಿಯುವ ನೀರು ಮಡಿ ಭಾವಿ ಮೈಲಿಗೆ ಅಂತ ಈಗ ಭಾವಿ ಮಡಿ ಅಂತ ಈಗ ಅದರಿಂದ ಕಾಲದಿಂದ ಕಾಲಕ್ಕೆ ನಿಯಮಗಳು ಎಲ್ಲ ಹೊರಗಡೆಯ ನಿಯಮಗಳು ಬದಲಾಗ್ತಾ ಹೋಗುತ್ತೆ ಒಳಗಡೆಯ ನಿಯಮಗಳು ಅಂತೆಯೇ ಇರುತ್ತೆ ಅದನ್ನೆಲ್ಲ ನಾವು ಅರ್ಥೈಸ್ಕೋಬೇಕು ಮಧ್ವಾಚಾರ್ಯರ ಸ್ವಯಂ ಹೇಳಿದ್ದಾರೆ ಅನುಕೂಲಕ್ಕೆ ತಕ್ಕ ಹಾಗೆ ದೇವರಲ್ಲಿ ಚಿಂತನೆ ಮಾಡಲಿಕ್ಕೆ ತಕ್ಕ ಹಾಗೆ ಸ್ಮೃತಿ ಗ್ರಂಥಗಳ ನಿಯಮಗಳಲ್ಲಿ ಬದಲಾವಣೆಯನ್ನು ನಾವು ಎಕ್ಸ್ಪೆ ಎಕ್ಸೆಪ್ಟ್ ಮಾಡಬಹುದು ಅಂತ ಶಂಖಲಿಖಿತ ಸ್ಮೃತಿ ಅದನ್ನು ನಾವಿವತ್ತು ಯೋಚನೆ ಮಾಡಲಿಕ್ಕೆ ಆಗಲ್ಲ ಎರಡು ಬಾರಿಸಿ ದಿವಸ ಅಂತ ಹೇಳತ್ತೆ ಏನ್ ಮಾಡ್ಲಿಕ್ಕಾಗತ್ತೆ ಕೈ ಕತ್ತರಿಸ್ಬಿಡಿ ಅಂತ ಹೇಳತ್ತೆ ಕದ್ದವನದ್ದು ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಅದರಿಂದ ಮನುವನ್ನ ಬೈಯುವ ಮೊದಲು ಈ ಮನುವಿನ ಹೇಳಿಕೆಯ ಬಗ್ಗೆ ಗಮನಹರಿಸಿ ಭಾಗವತದಲ್ಲಿ ಇದ್ದ ಹಾಗೆ ಅದರಿಂದ ಮನು ಹೇಳಿದ್ದ ಅಂತ ಹೇಳಿ ಧ್ರುವ ಅವನೇನು ಮಾಡಿದ ಹಿಂದೆ ಸರಿದ ಹಿಂಸೆಯಿಂದ ಧ್ರುವ ಹಿಂದೆ ಸರದ ಮೇಲೆ ಕುಬೇರ ಬಂದ ಭೋ ಭೋ ಕ್ಷತ್ರಿಯದಾಯಾದ ಪರಿತುಷ್ಟೋಸ್ಮಿತೇನಘ ಯಸ್ತ್ವಂ ಪಿತಾಮಹಾದೇಶಾತ್ ವೈರಂ ದುಸ್ತ್ಯಜಂ ಅತ್ಯಜ ಕ್ಷತ್ರಿಯದಾಯಾದ ಎಲೈ ಕ್ಷತ್ರಿಯ ಕುಲದಲ್ಲಿ ಬಂದವನೇ ಪರಿತುಷ್ಟೋಸ್ಮಿ ನಾನು ನಿನ್ನೆಡೆಗೆ ಸಂತಸಗೊಂಡಿದ್ದೇನೆ ಯಸ್ತ ಪಿತಾ ನಿನ್ನ ತಾತ ಹೇಳಿದರು ಅಂತ ಹೇಳಿ ದುಸ್ತ್ಯಜಂ ಸುಲಭವಾಗಿ ಬಿಡಲಾಗದ ಸಿಟ್ಟನ್ನ ಕೂಡಲೇ ಬಿಟ್ಟೆ ಅಲ್ವೇ ನಭವಾನ್ ಅವಧೀಧ್ಯಕ್ಷಾನ್ ನಯಕ್ಷಾ ಯಕ್ಷಾಭ್ರಾತರಂ ತವಾ ಕಾಲಿ ಭೂತಾಂ ಪ್ರಭು ಅಪ್ಯಯ ಭಾವಯೋ ನ ಭವಾನ್ ನೀನು ಯಕ್ಷರನ್ನು ಕೊಲ್ಲಲಿಲ್ಲ ಯಕ್ಷರು ನಿನ್ನ ತಮ್ಮನನ್ನೂ ಕೊಲ್ಲಲಿಲ್ಲ ಎಲ್ಲಕ್ಕೂ ಕಾರಣ ಕಾಲ ಅಹಂ ಅಜ್ಞಾನಾತ್ ಅಜ್ಞಾತ್ ಹಿ ಸ್ವಾಪ್ನೀವ ಆತ್ಯ ಬಂಧ ವಿಪರ್ಯಯ ಅದನ್ನ ನಿರೂಪಣೆ ಮಾಡುತ್ತಾರೆ ನಾನು ಕೊಂದವನಲ್ಲ ನಾನು ಕೊಲ್ಲುವವನೂ ಅಲ್ಲ ನೀನು ಕೊಲ್ಲುವವನಲ್ಲ ಕೊಂದವನಲ್ಲ ಅಂದರೆ ಸ್ವತಂತ್ರ ಸ್ವಾತಂತ್ರ್ಯ ಇಲ್ಲ ಅಂತ ಅಹಂ ತ್ವಮಿತಿ ಅಪಾರ್ಥಾಧೀಹಿ ನಾನು ಕೊಲ್ತೇನೆ ನೀನು ಕೊಲ್ತೇನೆ ನೀನು ಸ್ವತಂತ್ರ ನಾನು ಸ್ವತಂತ್ರ ಅಂತನ್ನುವ ಪ್ರಜ್ಞೆ ಏನಿದೆ ಇದು ಅಪಾರ್ಥ ವ್ಯರ್ಥ ಸ್ವಾಪ್ನೀವ ಆಭಾತಿ ಅನುಧ್ಯಾನಾತ್ ಯಯಾ ಬಂಧ ವಿಪರ್ಯಯ ಇದು ಸ್ವಪ್ನದ ಪ್ರಜ್ಞೆಯ ಹಾಗೆ ಸ್ವಪ್ನ ಅನ್ನೋದು ಒಂದು ಹಂತದಲ್ಲಿ ನಮ್ಮ ವಾಸನೆಯಿಂದ ಬರುವಂಥದ್ದು ನಾನು ಮಾಡಿರೋ ಅಲ್ಲ ಸ್ವಪ್ನಕ್ಕೆ ನಾನು ಕಾರಣ ಅಲ್ಲ ಆದರೆ ಸ್ವಪ್ನದ ಒಳಗಡೆ ಇರಬೇಕಾದ್ರೆ ಅದು ಗೊತ್ತಿರಲ್ಲ ಎಚ್ಚರ ಇದ್ದಾಗ ಇದನ್ನ ಎಚ್ಚರ ಅಂತ ನಾವು ಅಂದ್ಕೊಂಡಿರ್ತೇವೆ ಆ ರೀತಿ ಕನಸಿನಲ್ಲಿದ್ದಾಗಲೂ ಕನಸನ್ನ ಎಚ್ಚರ ಅಂತ ಅಂದ್ಕೊಂಡಿರ್ತೇವಲ್ಲ ಅದು ಭ್ರಾಂತಿ ಆದರೆ ಅಭಿಮಾನ ಇರೋದ್ರಿಂದ ನಮಗೆ ನೋವು ಹೊಳಹು ಸೂಚನೆ ಇತ್ಯಾದಿಗಳೆಲ್ಲ ಸಿಗತ್ತೆ ಆ ರೀತಿ ಅಭಿಮಾನ ಇರೋದ್ರಿಂದಾಗಿ ಈ ದೇಹದ ಮಾಧ್ಯಮದಲ್ಲಿ ನಡೆದ ಕೆಲಸಗಳ ಒಳ್ಳೆಯ ಕೆಟ್ಟ ಫಲಗಳು ನಮಗೆ ಸಿಗುತ್ತವೆ ಅದನ್ನು ಆಚಾರ್ಯರು ಈ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ನಿರೂಪಣೆ ಮಾಡಿದ್ದಾರೆ ಪರಮೇಶ್ವರಂ ವಿನ ಅಹಂ ತ್ವಂ ಕರ್ತಾ ಇತಿ ಭ್ರಾಂತಿ ಯಾಕೆ ಹೀಗೆ ಅರ್ಥ ಮಾಡಬೇಕು ಮಹಾಭಾರತದಲ್ಲಿ ಮೋಕ್ಷಧರ್ಮ ಪರ್ವದಲ್ಲಿ ಹೀಗಿದೆ ನಾಹಂ ಕರ್ತ ನಕರ್ತಾ ತ್ವ ಕರ್ತಾಯಸ್ತು ಯಸ್ತು ಸದಾ ಅಂತ ನಾನಲ್ಲ ಸ್ವತಂತ್ರ ಕರ್ತೃ ನೀನಲ್ಲ ಸ್ವತಂತ್ರ ಕರ್ತೃ ಸ್ವತಂತ್ರವಾಗಿ ಮಾಡುವವನು ಇದು ಯಾವುದರ ಲೇಪವೂ ಇರದ ನಾರಾಯಣ ಅಂತ ಮೋಕ್ಷ ಧರ್ಮದಲ್ಲಿ ಇದೆ ಅದರಿಂದಾಗಿ ಬಂಧ ವಿಪರ್ಯಯ ಈ ತರಹದ ಭ್ರಮೆ ಇರುವುದರಿಂದಲೇನೆ ದುಃಖ ಮೊದಲಾದವುಗಳು ನಮಗಾಗ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಒಂದು ಸಂಗತಿಯನ್ನು ನೋಡಬೇಕು ಯಾವ ರೀತಿ ನಮ್ಮ ನಡೆ ಇದೆ ಅಂತ ತದ್ಗಚ್ಛ ಧ್ರುವಭದ್ರಂತೆ ಭಗವಂತ ಮಧೋಕ್ಷಜಂ ಸರ್ವಭೂತಾತ್ಮ ಭಾವೇನ ಸರ್ವಭೂತಾತ್ಮ ವಿಗ್ರಹಂ ಅದರಿಂದ ಸರ್ವಭಾವೇನ ಪೂರ್ಣವಾಗಿ ದೇವರನ್ನ ಮೊರೆ ಹೋಗು ಭಜಸ್ವ ಭಜನೀಯಾಂಗ್ರಿಂ ಅಭವಾಯ ಭವಚ್ಛಿದಂ ಯುಕ್ತಂ ವಿರಹಿತಂ ಶಕ್ತ್ಯಾ ಆತ್ಮ ಆತ್ಮಮಾಯಯ ಭಜನೀಯಾಂಗ್ರಿಂ ಎಲ್ಲರೂ ಆರಾಧಿಸಬೇಕಾದ ಪಾದ ಇರುವ ದೇವರನ್ನ ಕುರಿತು ಭಜಸ್ವ ಹೊಂದು ದೇವರು ಭವಚ್ಛಿದಂ ಸಂಸಾರವನ್ನು ಇಲ್ಲ ಅನ್ನುವ ಹಾಗೆ ಮಾಡುತ್ತಾನೆ ಯುಕ್ತಂ ವಿರಹಿತಂ ಯುಕ್ತಂ ಶಕ್ತ್ಯ ಯುಕ್ತಂ ಆತ್ಮಸಾಮರ್ಥ್ಯದಿಂದ ಕೂಡಿದ್ದಾನೆ ಗುಣಮಯ ಆತ್ಮಮಾಯೆಯ ವಿರಹಿತಂ ಸತ್ವರಜಸ್ತಮೋ ಗುಣಗಳಿಂದ ದೂರ ಆಗಿದ್ದಾನೆ ಅಂತಹ ಪರಮಾತ್ಮನನ್ನ ಮೊರೆಹೊಕ್ಕು ಅದು ಬಹಳ ಒಳ್ಳೆಯದಾಗ್ತದೆ ಯಾಕೆಂದ್ರೆ ಇವನು ಮಾಡಿದ ಆ ಹತ್ಯೆ ಅನ್ನೋದು ಕುಬೇರನಿಗೆ ಒಂದು ಸ್ವಲ್ಪ ನೋವಾಗಿತ್ತು ಅದರಿಂದ ಉಂಟಾದ ಅನಿಷ್ಟವನ್ನ ಇವನು ಮುಂದೆ ನೀಗಿಕೊಂಡ ಅಂತ ಬರುತ್ತೆ ಮುಂದಿನ ಶ್ಲೋಕಗಳಲ್ಲಿಯೇ ಬರುತ್ತೆ ಇದು ಬಹಳ ಮುಖ್ಯವಾದದ್ದು ವೃಣೀಹಿ ಕಾಂ ನೃಪಯನ್ಮನೋಗತ ಮತ್ತ ಸ್ವತ್ನ ಪದೇ ಅವಿಶಂಕಿತ ವರಾರ್ಹಣ ಅಸೀ ಅಂಬುಜನಾಭ ಪಾದೋ ನಿರಂತರ ವಯಂ ಅಂಗಶುಶ್ರೂಮಃ ನೃಪ ನೀನು ಭಗವದ್ಭಕ್ತ ನಿನ್ನ ಕಂಡ್ರೆ ನನಗೆ ಬಹಳ ಪ್ರೀತಿ ಅದರಿಂದ ಏನನ್ನಾದರೂ ವರ ಕೇಳಿಕೋ ಔತ್ತಾನಪದೇ ಅವಿಶಂಕಿತ ನಾನು ಇವನ ಭೃತ್ಯರನ್ನು ಕೊಂದಿದ್ದೇನೆ ಅದರಿಂದ ಇವನಿಗೇನು ನೋವಾಗ್ತಾ ಇದೆ ಇತ್ಯಾದಿಗಳನ್ನು ಎಣಿಸಿಕೊಳ್ಳಬೇಡ ನಿನಗೇನು ಬೇಕೋ ಕೇಳು ನಾನು ಕೊಡುತ್ತೇನೆ ಅಂಬುಜನಾಭ ಪಾದಯೋ ನಿರಂತರಂ ಪರಮಾತ್ಮನ ಅಡಿಗಳಲ್ಲಿ ನಿನ್ನ ಮನಸ್ಸು ನೆಟ್ಟಿದೆ ಅಂತಹ ನಿನ್ನನ್ನು ಕುರಿತು ನಾನು ಹೇಳ್ತಾ ಇದ್ದೇನೆ ಏನು ಬೇಕಾದರೂ ಕೇಳ್ಕೊ ನೀನು ವರಾರ್ಹಾಸಿ ನೋಡಿ ತನ್ನ ಭೃತ್ಯರನ್ನು ಕೊಂದ ಅಂತ ಹೇಳಿ ಕುಬೇರ ವಿಪರೀತ ಸಿಟ್ಟು ಮಾಡಿಕೊಳ್ಳಿಲ್ಲ ಸರಾಜರಾಜೇನ ವರಾಯ ಚೋದಿತೋ ಧ್ರುವೋ ಮಹಾಭಾಗವತೋ ಮಹಾಮುನಿ ಹರೌಸವರೇ ಚಲಿತಾಂ ಸ್ಮೃತಿಂ ಯಯಾ ತರತ್ಯಯತ್ನೇನ ದುರತ್ಯಯಂ ತಮಃ ರಾಜರಾಜ ಅಂತ ಕುಬೇರನಿಗೆ ಹೆಸರು ರಾಜರಿಗೂ ರಾಜ ಕುಬೇರ ವರ ಕೇಳಿಕೋ ಅಂತ ಹೇಳಿದಾಗ ಭಗವದ್ಭಕ್ತನಾದ ಧ್ರುವ ಅಚಲಿತಾಂ ಸ್ಮೃತಿಂ ವೌರೆ ದೇವರ ನೆನಪು ಯಾವಾಗಲೂ ನನಗಿರಬೇಕು ಅಂತ ಕೇಳಿಕೊಂಡ ತಸ್ಯ ಪ್ರೀತೇನ ಮನಸ ತಾಂ ದತ್ವಾ ಐಳಿಬಿಳಿಸ್ತಾ ಪಶ್ಚತೋಂತರ್ದೇ ಸೋಪಿ ಸೊಪುರಂ ಪ್ರತ್ಯಪದ್ಯತ ಐಳಿಬಿಳಿ ಕುಬೇರ ಆ ವರವನ್ನು ನೀಡಿದ ಇಳಿಬಿಳ ಅಂತ ಹೇಳಿ ಕುಬೇರನ ತಾಯಿ ಅದರಿಂದಾಗಿ ಕುಬೇರನಿಗೆ ಐಳಿಬಿಳಿ ಅಂತಂದು ಅಪ್ಪನ ಹೆಸರು ವಿಶ್ರವಸ್ ಅದಕ್ಕೆ ಅವನನ್ನು ವೈಶ್ರವಣ ಅಂತ ಕರೀತಾರೆ ತಾಯಿಯ ಹೆಸರು ಇಳಿಬಿಳ ಅಂತ ಅದರಿಂದಾಗಿ ಅವನನ್ನು ಅಳಿಬಿಳಿ ಅಂತ ಕರೀತಾರೆ ನೋಡ್ತಾ ಇರಬೇಕಾದ್ರೇನೆ ಕಣ್ಮರೆಯಾದ ಧ್ರುವನು ಕೂಡ ತನ್ನ ಮನೆಗೆ ತೆರಳಿದ ಅಥಾಯಜತ ಯಜ್ಞೇಶಂ ಕೃತಿಭಿರ್ಭೂರಿ ದ್ರವ್ಯಕ್ರಿಯಾ ದೇವತಾನಾಂ ಕರ್ಮಾಕರ್ಮ ಫಲಪ್ರದಂ ತದನಂತರ ಭೂರಿ ದಕ್ಷಿಣಿ ಶ್ರೇಷ್ಠವಾದ ದಾನಗಳನ್ನು ಒಳಗೊಂಡ ಯಜ್ಞಗಳಿಂದ ಯಜ್ಞೇಶನಾದ ಭಗವಂತನನ್ನು ಪೂಜಿಸಿದ ದ್ರವ್ಯಕ್ರಿಯಾ ದೇವತಾನಂ ದ್ರವ್ಯ ಅಂದರೆ ತುಪ್ಪ ಪಾತ್ರೆ ಮೊದಲಾದವುಗಳು ಕ್ರಿಯಾ ಅಂತಂದ್ರೆ ಚಟುವಟಿಕೆ ದೇವತೆಗಳು ಈ ತರಹದ ಎಲ್ಲ ತರಹದ ಯಜ್ಞಗಳಿಗೆ ವಿಷಯನಾದ ದೇವರನ್ನು ಪೂಜಿಸಿದ ಕರ್ಮಾಕರ್ಮ ಫಲಪ್ರದಂ ಕರ್ಮಫಲ ಮತ್ತು ಅಕರ್ಮಫಲ ಎಲ್ಲವನ್ನೂ ಕೊಟ್ಟವ ಕರ್ಮಫಲ ಅಂತಂದ್ರೆ ಗೊತ್ತಿದೆ ಸುಖ ಅಕರ್ಮಫಲ ಅಂದರೆ ಮೋಕ್ಷ ಅಂತ ಹೇಳ್ತಾರೆ ಅಕರ್ಮಫಲಪ್ರದಂ ಮೋಕ್ಷದಂ ಅಂತ ಆಚಾರ್ಯರು ವ್ಯಾಖ್ಯಾನ ಬರೆದದ್ರಿಂದ ನಮಗೆ ಗೊತ್ತಾಯಿತು ಸರ್ವಾತ್ಮನಿ ಅಚ್ಯುತೆ ಸರ್ವೇ ತೀವ್ರೋಗಾಂ ಭಕ್ತಿ ಮುದ್ವಹ ದದರಶಾತ್ಮನಿ ಭೂತೇಶು ತಮೇವ ಅವಸ್ಥಿತಂ ವಿಭುಂ ಸರ್ವಾತ್ಮನಿ ಎಲ್ಲರ ಅಂತರ್ಯಾಮಿಯಾದ ಅಚ್ಚುತೇ ನಾರಾಯಣನಲ್ಲಿ ತೀವ್ರ ಸ್ವರೂಪದ ಭಕ್ತಿಯನ್ನು ಧರಿಸುತ್ತಾ ಎಲ್ಲ ಜೀವರ ಅಂತರ್ಯಾಮಿಯಾಗಿರುವ ನಾರಾಯಣ ಆತ್ಮನಿ ನನ್ನಲ್ಲಿದ್ದಾನೆ ಅಂತ ತಿಳಿದ ದೇವರನ್ನ ಸರ್ವ ಅಂತ ಒಂದು ಹೇಳಿದ್ದಾರೆ ಸರ್ವೇ ಸರ್ವ ಅಂದ್ರೆ ಏನು ಸರ್ವ ಅಂದರೆ ಎಲ್ಲ ಎಲ್ಲ ದೇವರಾಗಬೇಕಾದ್ರೆ ದೇವರೇ ಜಗತ್ತಾಗಿ ಪರಿಣಾಮ ಹೊಂದಿರಬೇಕಲ್ವೇ ಅಂತ ನಮಗನ್ನಿಸುತ್ತೆ ಅದಕ್ಕೆ ಆಚಾರ್ಯರು ಕೋಶವೊಂದನ್ನು ಉಲ್ಲೇಖಿಸ್ತಾರೆ ವಿಶ್ವಪೂರ್ಣ ತಥಾ ಸರ್ವ ಸಮಸ್ತಶ್ಚ ಅಭಿಧೀಯತೆ ಅಂತ ವಿಶ್ವ ಪೂರ್ಣ ಸರ್ವ ಸಮಸ್ತ ನಾಲ್ಕೂ ಪದಗಳು ಒಬ್ಬನನ್ನೇ ಹೇಳತ್ತೆ ನಾರಾಯಣನನ್ನ ಏನರ್ಥ ಅದಕ್ಕೆ ಪೂರ್ಣ ಅಂತ ಅರ್ಥ ಅದರಿಂದಾಗಿ ಸರ್ವ ಅಂದರೆ ಪೂರ್ಣ ಗುಣದಿಂದ ತುಂಬಿರುವ ನಾರಾಯಣನಲ್ಲಿ ನಿರಂತರವಾದ ಭಕ್ತಿಯನ್ನ ಹೊತ್ತು ಎಲ್ಲರ ಅಂತರ್ಯಾಮಿಯಾಗಿರುವ ದೇವರು ನನ್ನ ಅಂತರ್ಯಾಮಿಯೂ ಕೂಡ ಅಂತ ಸಾಕ್ಷಾತ್ಕರಿಸಿಕೊಂಡ ತಮೇವ ಶೀಲ ಸಂಪನ್ನಂ ಧೀನವತ್ಸಲಂ ಗೋಪ್ತಾರಂ ಧರ್ಮಸೇತೂನಾಂ ನಾಂ ಮೇನಿರೇ ಪಿತರಂ ಪ್ರಜಾಹ ಒಳ್ಳೆ ಶೀಲದಲ್ಲಿ ಇರುವ ಜ್ಞಾನಿಗಳಿಗೆ ಹಿತನಾಗಿರುವ ದೀನರಲ್ಲಿ ಪ್ರೀತಿಯನ್ನು ತೋರುವ ಸಮಾಜದ ಎಲ್ಲರ ಕರ್ತವ್ಯವನ್ನು ಮಾಡುವಂತೆ ನೋಡಿಕೊಳ್ಳುವ ಧ್ರುವನನ್ನು ಪ್ರಜೆಗಳೆಲ್ಲ ಏನಿರೆ ತಂದೆ ಅಂತ ತಿಳಿದುಕೊಂಡ್ರಂತೆ ಷಟ್ವರ್ಷ ಸಹಸ್ರಂ ಶಶಾಸ ಭೋಗೈ ಪುಣ್ಯಕ್ಷಯಂ ಕುರುವನ್ ಅಭೋಗೈ ಅಶುಭಕ್ಷಯಂ ಮೂವತ್ತಾರು ಸಾವಿರ ವರ್ಷಗಳ ಕಾಲ ಧ್ರುವ ಅಖಂಡವಾಗಿ ರಾಜ್ಯಭಾರ ಮಾಡಿದ ಭೋಗೈಹಿ ಪುಣ್ಯಕ್ಷಯಂ ಕುರುವನ್ ವಿಷಯ ಭೋಗಗಳನ್ನು ಮಾಡುತ್ತಾ ಅನಿಷ್ಟ ಪುಣ್ಯವನ್ನು ನೀಗಿಕೊಂಡು ಅಭೋಗೈಹಿ ಭೋಗವಿಲ್ಲದಿದ್ದಾಗ ಅಶುಭಕ್ಷಯಂ ಪಾಪಕ್ಷಯವನ್ನು ಕೂಡ ಮಾಡಿಕೊಂಡ ಬಹುಸವಂ ಕಾಲಂ ಮಹಾತ್ಮ ಅವಿಕಲೇಂದ್ರಿಯ ತ್ರಿವರ್ಗೌಪೈಕಂ ನೀತ್ವ ಪುತ್ರಾಯ ಅದಾತ ನೃಪಾಸನಂ ಈ ರೀತಿ ಬಹಳ ಕಾಲದವರೆಗೆ ಅವಿಕಲೇಂದ್ರಿಯ ಒಂದು ಚೂರು ಆರೋಗ್ಯದಲ್ಲಿ ವ್ಯತ್ಯಾಸವಾಗದೆ ರಾಜ್ಯಭಾರ ಮಾಡಿ ಧರ್ಮ ಅರ್ಥ ಕಾಮಗಳನ್ನು ನೇರವಾಗಿ ಮುನ್ನಡೆಸಿ ಪುತ್ರಾಯ ಅದಾತ್ ನೃಪಾಸನಂ ಮಗನಿಗೆ ಸಿಂಹಾಸನವನ್ನು ಬಿಟ್ಟುಕೊಟ್ಟ ಮನ್ಯಮಾನ ಇದಂ ವಿಶ್ವಂ ಮಾಯಾರಚಿತ ಮಾತ್ನನಿ ಅವಿದ್ಯಾರಚಿತ ಸ್ವಪ್ನ ಗಂಧರ್ವ ನಗರೋಪಮಂ ಈ ಪ್ರಪಂಚ ಅನ್ನೋದು ಮಾಯಾರಚಿತ ದೇವರ ಇಚ್ಛೆಯಿಂದ ನಿರ್ಮಾಣವಾಗಿದೆ ಇದು ಅವಿದ್ಯಾ ಅಜ್ಞಾನದಿಂದ ನಮ್ಮದುಂತ ಜನ ಅಂದುಕೋತಾರೆ ನಿಜವಾಗಿಯೂ ಅವಿದ್ಯಾ ರಚಿತ ಪರಮಾತ್ಮನ ಇಚ್ಛೆಯಿಂದ ರಚಿತವಾದದ್ದು ಇದು ಅತ್ಯಂತ ಅಲ್ಪಕಾಲೀನ ಆದ್ದರಿಂದ ಸ್ವಪ್ನದಂತೆ ಇರುವುದು ಗಂಧರ್ವ ನಗರದಂತೆ ಭ್ರಾಮಕವಾದದ್ದು ಗಂಧರ್ವ ನಗರ ಅಂದರೆ ಗಂಧರ್ವರ ನಗರ ಅಂತ ಅರ್ಥ ಅಲ್ಲ ಮೋಡದ ವಿನ್ಯಾಸವನ್ನ ಗಂಧರ್ವ ನಗರ ಅಂತಾರೆ ಮೋಡವನ್ನು ನೋಡ್ತೇವೆ ಒಂದು ಕ್ಷಣ ನೋಡಿದಾಗ ಒಂದು ರೀತಿ ಕಾಣುತ್ತೆ ಮರುಕ್ಷಣದಲ್ಲಿ ನೋಡಿದಾಗ ಆ ಆಕಾರದಲ್ಲಿ ಇರಲ್ಲ ಮೋಡ ಮೋಡದ ಅನಿಶ್ಚಿತವಾದ ವಿನ್ಯಾಸವನ್ನ ಗಂಧರ್ವ ನಗರ ಅಂತ ಕರೀತಾರೆ ಈ ರೀತಿ ಈ ಪ್ರಪಂಚ ಇದೆ ಎನ್ನುವುದನ್ನು ತಿಳಿದು ವಿರಕ್ತನಾಗಿ ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡಿದ ಇದನ್ನ ಮಧ್ವಾಚಾರ್ಯರು ಈ ರೀತಿ ಅರ್ಥ ಹೇಳಬೇಕು ಯಾಕೆ ಅಂತ ವಾರಾಹ ಮತ್ತೆ ಸ್ಕಾಂದ ಅನ್ನುವ ಎರಡು ಗ್ರಂಥದ ಉಲ್ಲೇಖವನ್ನ ಮಾಡ್ತಾರೆ ಅನ್ಯತಾತ್ವಾತ್ ಕ್ಷಿಪ್ರನಾಸಾತ್ ಜಗತ್ ಸ್ವಪ್ನಾಧಿವತ್ ಸ್ಮೃತಂ ನಮ್ಮ ಅರಿವಿಗೆ ಬರದೆ ಈ ಪ್ರಪಂಚದ ಕ್ರಿಯೆಗಳು ನಡೆಯುತ್ತೆ ಈ ಪ್ರಪಂಚದ ಕ್ರಿಯೆಗಳು ನಡೆದಾಗ ನಮಗೇನು ಮಾಡಲಿಕ್ಕೆ ಆಗುವಲ್ಲ ಆದ್ದರಿಂದ ಇದು ಸ್ವಪ್ನದಂತೆ ಅಂತ ನನ್ನ ಸ್ವಪ್ನದಲ್ಲಿ ಯಾರೋ ಎಲ್ಲೋ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ ನಾನು ನೋಡಬಹುದೇ ವಿನಃ ನನ್ನ ಸ್ವಪ್ನ ಚೇಂಜ್ ಮಾಡ್ಕೊಳ್ಲಿಕ್ಕಾಗಲ್ಲ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಲಿಕ್ಕೂ ಆಗಲ್ಲ ನಿಮ್ಮ ಕನಸಿನಲ್ಲಿ ನಾನು ಪ್ರವೇಶ ಮಾಡಿ ನೀನು ಈ ರೀತಿ ಕನಸು ಕಾಣಬಾರದು ಅಂತಲೂ ಹೇಳಲಿಕ್ಕಾಗಲ್ಲ ಈ ಸಾದೃಶ್ಯ ಇರೋದ್ರಿಂದ ಪ್ರಪಂಚ ಸ್ವಪ್ನದಂತೆ ಅಂದ್ರು ನಮ್ಮ ಕಣ್ಮುಂದೆ ಕ್ರಿಯೆಗಳು ನಡೆದೋಗ್ತಾ ಇರುತ್ತೆ ಯಾರು ತಡಿಲಿಕ್ಕಾಗತ್ತೆ ಹೀಗಾಗಿ ಸ್ವಪ್ನದಂತೆ ಅಂತ ಹೇಳೋದು ವರ್ತಮಾನಂ ನಿಯತ್ಯೈವ ಸದೈವ ಪರಮಾತ್ಮನಿ ಇದು ನಾರಾಯಣನಲ್ಲಿ ನೆಲೆಗೊಂಡಿದೆ ಇನ್ನು ಅವಿದ್ಯಾ ರಚಿತ ಸ್ವಪ್ನ ಗಂಧರ್ವ ನಗರೋಪಮಂ ಅಂತ ಇದೆ ಅವಿದ್ಯಾ ಅಂದರೆ ಭಗವದ್ ಇಚ್ಛೆ ಅಂತ ಅರ್ಥ ಕಾರಣ ಏನು ಅಂದರೆ ಒಂದು ಕೋಶ ಇದೆ ಮಹಾಮಾಯ ಅವಿದ್ಯಾ ನಿಯತಿ ಮೋಹನಿ ಪ್ರಕೃತಿ ವಾಸನ ಈ ಆರು ಪದಗಳಿಗೆ ಏನರ್ಥ ಅಂದರೆ ದೇವರ ಇಚ್ಛೆ ಅಂತ ಅರ್ಥ ಅದರಿಂದಾಗಿ ಅವಿದ್ಯಾ ರಚಿತ ಅಂತ ಹೇಳಿದ್ರೆ ಭಗವಂತನ ಇಚ್ಛೆಯಿಂದ ನಿರ್ಮಿತವಾದದ್ದು ಅಂತ ಅರ್ಥ ಹಾಗೆ ಈ ಪ್ರಪಂಚವನ್ನ ತಿಳಿಯುತ್ತಾ ವಿರಕ್ತನಾದ ಆತ್ಮಸ್ತ್ರಪತ್ಯ ಸುಹೃದೋ ಬಲಮೃದ್ಧೋಶ ಮಂತಃಪುರ ಪರಿವಿಹಾರ ಭುವಶ್ಚ ರಮ್ಯಾ ಭೂಮಂಡಲಂ ಜಲಧಿಮೇ ಕಲ ಮಾಕಲಯ್ಯ ಕಾಲೋಪಸೃಷ್ಟತಿ ಸ ಪ್ರಯೌ ವಿಶಾಲ ಅತ್ಯಂತ ಚಲುವೇರಾದ ತನ್ನ ಹೆಂಡತಿಯರು ವಿನೀತರಾದ ಮಕ್ಕಳು ಯೋಗ್ಯರಾದ ಮಿತ್ರರು ಸಮೃದ್ಧವಾದ ಸೈನ್ಯ ಎಂದೂ ತುಸುವೂ ಕಡಿಮೆಯಾಗದ ಕೋಶ ಖಜಾನೆ ಅಂತಃಪುರ ಪರಿವಿಹಾರ ಭುವ ರಮ್ಯವಾದ ತಿರುಗಾಡುವ ಜಾಗಗಳು ಉದ್ಯಾನ ಮೊದಲಾದವರೆಲ್ಲ ಮೊದಲಾದವುಗಳೆಲ್ಲ ಇದ್ದೇ ಇರ್ತವೆ ಭೂಮಂಡಲಂ ಜಲಧಿಮೇಖಲಂ ಸಮುದ್ರದ ತನಕ ಇರುವ ಭೂಮಿ ಎಲ್ಲವೂ ಕೂಡ ಕಾಲೋಪಸೃಷ್ಟಂ ದೇವರು ಕೊಟ್ಟಿದ್ದು ದೇವರು ಸ್ವೀಕರಿಸುವುದು ಅಂತ ಹೇಳಿ ನಿರ್ಮಮನಾಗಿ ಎಲ್ಲವನ್ನು ಬಿಟ್ಟು ಹೊರಟೋದ ಅಂತೆ ಎಲ್ಲಿಗೆ ಹೊರಟ ವಿಶಾಲಂ ಪ್ರಯೌ ಬದರಿಗೇ ಹೋದ ತುಧ್ಧಕರಣ ಶಿವವಾರ್ ವಿಗಾಹ್ಯ ಮನು ಇಂದ್ರ ಸ್ಥೂಲೇ ದಾರ ಭಗವತ್ ಪ್ರತಿಪೇತತ್ ಧ್ಯಾಯಸ್ತದ್ಯವಹಿತ ವ್ಯಸೃಜತ್ಸೌ ತ ಈಗ ಹೇಳಿ ಪ್ರಿಂಟ್ ಆಗೋಗಿದೆ ತಸ್ಯಾಂ ತಸ್ಯಾಂ ಅಂತ ಆಗಬೇಕು ಆ ಬದರಿಯಲ್ಲಿ ಶಿವವಾರ್ ವಿಗಾಹ್ಯ ಸ್ಫಟಿಕದಂತೆ ಶುಭ್ರವಾದ ನೀರಿನಲ್ಲಿ ಸ್ನಾನ ಮಾಡಿ ವಿಶುದ್ಧಕರಣ ಮನಸ್ಸನ್ನು ತೊಳೆದುಕೊಂಡು ಬದ್ಧಾಸನಃ ಆಸನದಲ್ಲಿ ಕುಳಿತು ಮನಸ್ಸು ಮೊದಲಾದವುಗಳನ್ನು ನಿಗ್ರಹಿಸಿ ಸ್ಥೂಲೇ ದಧಾರ ಸ್ಥೂಲವಾದ ಭಗವದ್ ರೂಪ ಎರಡನೇ ಸ್ಕಂಧದಲ್ಲಿ ಏನು ನೋಡಿದ್ವಿ ಆ ರೂಪದಲ್ಲಿ ಪರಮಾತ್ಮನ ಸನ್ನಿಧಾನವನ್ನು ಚಿಂತಿಸಿದ ಆಮೇಲೆ ಸಮಾಧವು ವ್ಯಸೃಜತ್ ಯಾವುದನ್ನು ನೋಡಲಿಲ್ಲ ಸ್ಥೂಲ ರೂಪ ಸಾಕ್ಷಾತ್ಕಾರ ಆಗ್ತಿದ್ದ ಹಾಗೆ ಬಿಂಬರೂಪವನ್ನು ಕಂಡ ಸ್ಥೂಲೆ ಭಗವತ್ ಪ್ರತಿರೂಪೆ ಪರಮಾತ್ಮನ ಸ್ಥೂಲ ರೂಪ ಅಂತ ಹೇಳಿದ್ರೆ ರೂಪ ಇಡೀ ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗಿನ ಚಿಂತನೆ ಅದನ್ನು ನಾವು ಎರಡನೇ ಸ್ಕಂಧದಲ್ಲಿ ಈಗಾಗಲೇ ನೋಡಿದ್ದೇವೆ ಹಾಗೆ ಚಿಂತನೆ ಮಾಡಿ ಏಕೆಂದರೆ ಆ ಎತ್ತರಕ್ಕೆ ಏರಬೇಕು ಅಂದರೆ ಹಾಗೆ ಚಿಂತನೆ ಮಾಡಬೇಕು ಕಡೆಗೆ ಸಮಾಧವು ಹೆಸರು ತದಪಿ ಆ ಸ್ಥೂಲ ರೂಪ ಚಿಂತನೆಯನ್ನೂ ಬಿಟ್ಟು ಸೂಕ್ಷ್ಮ ರೂಪವನ್ನು ಬಿಂಬರೂಪವನ್ನು ಮಾತ್ರ ಚಿಂತನೆ ಮಾಡ್ತಾ ಇದ್ದ ಸ್ಥೂಲೆ ಪಾತಾಳಾದಿಕೆ ಶಿಲಾವತ್ ಪ್ರತಿರೂಪೆ ಶಿಲಾವತ್ ಪ್ರತಿಮೈಶಾಹಿ ಲೋಕ ಚತುರ್ದಶಿ ಹದಿನಾಲ್ಕು ಲೋಕಗಳು ದೇವರ ಸನ್ನಿಧಾನ ಪಾತ್ರ ಹೇಗೆ ನಾವು ಈಗ ಪೂಜಿಸುವ ಪ್ರತಿಮೆಯ ಹಾಗೆ ಇಲ್ಲಿ ಪೂಜಿಸುವ ಪ್ರತಿಮೆಯಲ್ಲಿ ಆವಾಹನೆ ಮಾಡಲಿಕ್ಕುಂಟು ಆಮೇಲೆ ದೇವರನ್ನು ವಿಸರ್ಜನೆ ಮಾಡಲಿಕ್ಕುಂಟು ಆ ರೀತಿ ದೇವರ ಸನ್ನಿಧಾನ ಇಲ್ಲಿದೆ ಅಂತ ಹದಿನಾಲ್ಕು ಲೋಕಗಳ ವಿನ್ಯಾಸವನ್ನು ಚಿಂತಿಸುವ ಒಂದು ಕ್ರಮ ಭಕ್ತಿಂಹರೌ ಭಗವತಿ ಪ್ರವಹನ್ ಅಜಸ್ರಂ ಆನಂದ್ಪಕಳಯ ಮುಹುರ್ಯಮಾನ ವಿಕ್ಲಿ ಹೃದಯ ಪುಳಕಾಚಿತ್ತಾಂಗ ನಾತ್ಮ ನಮಸ್ಮರದ ಸಾವಿತಿ ಮುಕ್ತಲಿಂಗ ಯಾವಾಗ ದೇವರಲ್ಲಿ ಉತ್ಕಟವಾದ ಭಕ್ತಿ ಅದು ಮೂಡಿ ದೇವರ ಗುಣಗಳ ಸ್ಮರಣೆಯಿಂದ ಅಯಾಚಿತವಾಗಿ ಅಪ್ರಯತ್ನವಾಗಿ ದೇವರ ಧ್ಯಾನದಲ್ಲೇ ಮುಳುಗುತ್ತಾ ಇದ್ನೋ ಆಗ ಈ ದೇಹ ನನ್ನದು ಅನ್ನೋದನ್ನೂ ಮರೀತಾ ಇದ್ದ ಸದದ ರಚ ವಿಮಾನಗ್ರಿಂ ನಭಸೋವತರ ಧುವ ವಿಭ್ರಾಜಯ ದಶ ದಿಶ ವಿವೋದಿತಂ ಒಂದು ಬಾರಿ ಕೆಲವು ಕಾಲ ಕಳೆದ ಮೇಲೆ ಆಗಸದಿಂದ ಮುಗಿಲ ತೇರೊಂದು ಇಳಿದು ಬರುವುದನ್ನು ಕಂಡ ವಿಮಾನ ತತ್ರಾನುದೇವ ಪ್ರವರೌ ಚತುರ್ಭುಜೌ ಶ್ಯಾಮು ಕಿಶೋರವು ಅರುಣಾಂಬುಜಾಕ್ಷಣವು ಸ್ಥಿತಾವವಷ್ಟಭ್ಯ ಸುವಾಸಸೌ ಕಿರೀಟ ಹಾರಾಂಗದ ಚಾರುಕುಂಡಲವು ಅಲ್ಲಿ ನಾಲ್ಕು ತೋಳ್ಗಳಿರುವ ನೀಲಿಬಣ್ಣದ ಮೈಯಿರುವ ಯುವಕರಂತೆ ಇರುವ ಅರುಣಾಂಬುಜೇಕ್ಷಣ ತಾವರೆಯಂತೆ ತುದಿ ಕೆಂಪಾದ ಕಣ್ಣಿರುವ ಒಳ್ಳೆಯ ಬಟ್ಟೆ ತೊಟ್ಟಿರುವ ಕಿರೀಟ ಹಾರಾಂಗದ ಚಾರುಕುಂಡಲು ಕಿರೀಟ ಮುತ್ತಿನ ಮಾಲೆ ಮತ್ತೆ ಒಳ್ಳೆ ಕಿವಿಯೋಲೆಯನ್ನು ಧರಿಸಿದ ಇಬ್ಬರನ್ನು ನೋಡಿದನಂತೆ ವಿಜ್ಞಾಯತ ಉತ್ತಮ ಭಾವಕಿಂಕರೌ ಅಭ್ಯುತ್ಥಿ ಸಾಧ್ವವಸನ್ನ ವಿಕ್ರಮ ನ ನಾಮನಾಮಾನಿಗೃಣನ್ಮಧುಷ ಪಾರ್ಷತ್ ವಿತಿ ಸಂಹತಾಂಜಲಿ ಅವ್ರನ್ನ ನೋಡ್ತಾ ಇದ್ದಾಗಲೇ ಗೊತ್ತಾಯಿತು ಉತ್ತಮ ಭಾವಕಿಂಕರೌ ಇವರಿಬ್ಬರೂ ಕೂಡ ಪರಮಾತ್ಮನ ಕಿಂಕರರು ಕೂಡಲೇ ದಡದಡನೆ ಓಡಿದ ಅಂತೆ ನಾಮಿಗೃಣನ್ ಮಧು ದ್ವಿಷಃ ದೇವರ ನಾಮಸ್ಮರಣೆ ಮಾಡ್ತಾ ಪಾರ್ಷತ್ ಪ್ರಧಾನಾವಿತಿ ನೀವು ದೇವರ ದ್ವಾರಪಾಲಕರಲ್ಲವೇ ಅಂತ ಹೇಳಿ ಕೈಗಳನ್ನು ಮುಗಿದು ನನಾಮ ನಮಸ್ಕಾರ ಮಾಡಿದ ತಂ ಕೃಷ್ಣ ಪಾದಾಭಿನಿವಿಷ್ಟ ಚೇತಸಂ ಬದ್ಧಾಂಜಲಿಂ ಪ್ರಶ್ರಯ ನಮ್ರ ಕಂಧರಂ ಸುನಂದನಂದೌ ಉಪಲಭ್ಯ ಸಸ್ಮಿತಂ ಪ್ರೀತ್ಯೋ ಚತು ಪುಷ್ಕರನಾಭ ಸಂಮಿತೌ ತಂ ನಿವಿಷ್ಟ ಚೇತಸಂ ಪರಮಾತ್ಮನ ಅಡಿದಾವರೆಗಳಲ್ಲಿ ಮನಸ್ಸಿಟ್ಟು ಭಗವದ್ಭಕ್ತರು ದ್ವಾರಪಾಲಕರು ಅಂತ ಕೈಗಳನ್ನು ಮುಗಿದು ನಿಂತ ಧ್ರುವನನ್ನ ಕಂಡು ಸಂತೋಷಪಟ್ಟರು ಇಲ್ಲಿ ಅವರ ಹೆಸರು ಹೇಳ್ತಾರೆ ಸುನಂದ ಮತ್ತೆ ನಂದರು ಅಂತ ಹಿಂದೆ ಎಲ್ಲ ಹೆಸರು ಹೇಳಿಲ್ಲ ತತ್ರಾನು ದೇವಪ್ರವರು ನಾಲ್ಕು ಕೈಗಳನ್ನು ಧರಿಸಿರುವ ಅಂತ ಅವರು ವರ್ಣನೆ ಆಯಿತು ಈ ಶ್ಲೋಕದಲ್ಲಿ ಅವರ ಹೆಸರನ್ನು ಹೇಳೋದು ಸುನಂದ ಅಂತ ಅವರು ಹೇಳಿದರಂತೆ ಭೋ ಭೋ ರಾಜನು ಸುಭದ್ರಂತೆ ವಚೋನೋ ವಹಿತಂ ಶೃಣು ಎಪ್ಪಂಚ ವರ್ಷ ತಪಸಾ ಭವಾನ ದೇವಂ ಅತಿ ತ್ರಿಪತ್ ಎಲೈ ದೊರೆಯೇ ನಿನಗೆ ಒಳಿತಾಗಲಿ ನಮ್ಮ ಮಾತನ್ನು ಏಕಾಗ್ರವಾಗಿ ಕೇಳು ನೀನು ಐದು ವರ್ಷದವನಿರುವಾಗಲೇ ದೇವರನ್ನ ಸಂತಸಗೊಳಿಸಿರುವೆ ತ ಜಗದ್ಧಾತು ದೇವದೇವ ಶಾರ್ಂಗಿಣ ಪಾರ್ಷದ ವಿಹತಂ ಪ್ರಾಪ್ತೌ ನೇತುಂತ್ವಾಂ ಭಗವತ್ಪದಂ ಆ ತರಹದ ದೇವರ ದ್ವಾರಪಾಲಕರು ನಾವು ಅವನ ಅಣತಿಯಂತೆ ನಿನ್ನ ದೇವರಲ್ಲಿಗೆ ಒಯ್ಯಲು ಬಂದಿದ್ದೇವೆ ಸುದುರ್ಜಯಂ ವಿಷ್ಣುಪದಂ ಜಿತಂ ತ್ವಯ ಯತ್ಸೂರಯ ಅಪ್ರಾಪ್ಯ ವಿಚಕ್ಷತೆ ಪರಂ ಆತಿಷ್ಠಂದ್ರ ದಿವಾಕರಾದಯ ಗ್ರಹರ್ಕ್ಷತಾರಾಹ ಪರಿಯಂತಿ ದಕ್ಷಿಣಂ ಇದು ದೇವರ ಪದವಿ ದೇವರ ಜಾಗ ಅದನ್ನು ನೀನು ಗೆದ್ದಿದ್ದೀಯ ಅಂದರೆ ಅದನ್ನು ಹೊಂದುತ್ತೀಯ ಯತ್ ಸೂರಯ ಅಪ್ರಾಪ್ಯ ವಿಚಕ್ಷತೆ ಪರಂ ಸಪ್ತರ್ಷಿ ಮೊದಲಾದ ಜ್ಞಾನಿಗಳು ಸಪ್ತರ್ಷಿಗಳೇ ಮೊದಲಾದವರು ಅಪ್ರಾಪ್ಯ ವಿಚಕ್ಷತೆ ನಿನ್ನ ಸ್ಥಾನವನ್ನು ದೂರದಿಂದ ನೋಡ್ತಾರೆ ದೂರದಲ್ಲಿ ಇರ್ತಾರೆ ತತ್ ಅಂತಹ ಧ್ರುವ ನಕ್ಷತ್ರವನ್ನು ಚಂದ್ರ ಸೂರ್ಯ ಗ್ರಹ ತಾರ ಮೊದಲಾದವುಗಳೆಲ್ಲ ಪ್ರದಕ್ಷಿಣೆ ಬರ್ತವೆ ಅಂತಹ ಸ್ಥಾನವನ್ನು ನೀನು ಏರು ಅನಾಸ್ಥಿತಂತೆ ಪಿತೃಭೀ ಅನ್ಯೈರಪ್ಯಂಗ ಕಲಿಚಿತ್ ಆತಿಷ್ಠ ಜಗತಾಂ ವಂದ್ಯಂ ತದ್ವಿಷ್ಣೋ ಪರಮಂ ಪದಂ ಅನಾಥಿತಂತೆ ಪಿತೃ ನಿನ್ನ ಹಿಂದಿನವರೂ ಬೇರೆಯವರಿಗೆ ಏರಲೇ ಅಸಾಧ್ಯವಾದ ಜಗತ್ತಿನ ತುತ್ತ ತುದಿಯನ್ನ ನೀನು ಏರು ಅದು ದೇವರ ಮನೆಯೂ ಹೌದು ತದ್ವಿಷ್ಣೋ ಪರಮಂ ಪದಂ ಅದನ್ನು ಹೇಳಿದ್ರು ಶಿಂಶುಮಾರೋ ಧ್ರುವಶ್ಚೈವ ಸಂಸ್ಥಿತೌ ಯತ್ಪುರೇ ಸದಾ ಲೋಕಂ ಲೋಕಮ್ಯಾಂತ್ಯ ಸುರಾನ್ವಿನಾ ಇತಿ ಚಿಂಶುಮಾರ ಮತ್ತು ಧ್ರುವ ಇರುವ ಜಾಗ ಧ್ರುವ ಮಂಡಲ ಆ ಧ್ರುವಮಂಡಲವನ್ನು ಉಳಿದವರು ದೂರದಿಂದ ನೋಡಬಲ್ಲರೇ ವಿನಃ ಅಲ್ಲಿಗೆ ಹತ್ತಿರ ಹೋಗಲಿಕ್ಕಾಗಲ್ಲ ದೇವತೆಗಳು ಮಾತ್ರ ಅದರ ಹತ್ತಿರ ಹೋಗ್ತಾರೆ ಒಳಗಡೆ ಹೋಗಿ ಶಿಂಶುಮಾರ ರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಬರ್ತಾರೆ ಅಂತಹ ಒಂದು ಪದವಿಯನ್ನ ಏರಿದ ಏರು ಏತದ್ವಿಮಾನ ಪ್ರವರಂ ಉತ್ತಮ ಎಮಪ್ರವರಂ ಉತ್ತಮ್ಲೋಕಮೌಳಿನಾ ಉಪಸ್ಥಾಪಿತಮುಷ್ಮಧಿರೋಢುಂ ತೊಮರ್ಹಸಿ ಇದೋ ದೇವರು ಕಳುಹಿಸಿದ ವಿಮಾನ ವಿಮಾನದನ್ನ ಏರು ಅಲ್ಲಿಗೆ ಹೋಗೋಣ ಅಂದ್ರು ನಿಶಮ್ಯವೈಕುಂಠನಿಯೋಜ್ಯ ಮುಖ್ಯೋ ಮಧುಚ್ಯುತವಾಚಂ ಉದಾರ ಉರುಕ್ರಮ ಪ್ರಿಯಷೇಕೃತನಿತ್ಯಮಂಗಲ ಮುನೀನ್ ಪ್ರಣಮ್ಯ ಆಶಿಷಂ ಅಭ್ಯವಾದಯತ್ ಪರಮಾತ್ಮನ ದ್ವಾರಪಾಲಕರಾದ ಸುನಂದನಂದರ ಈ ಮಾತನ್ನ ಕೇಳಿ ನಾನು ಮೊದಲು ಸ್ನಾನ ಮಾಡಿ ಬರ್ತೇನೆ ಅಂತ ಸ್ನಾನ ಮಾಡಿ ಮುನಿಗಳಿಗೆ ನಮಸ್ಕಾರ ಮಾಡಿ ಅವರ ಅನುಮತಿಯನ್ನು ಪಡೆದು ವಿಮಾನವನ್ನು ಏರಲು ಹೊರಟ ಪರೀತ್ಯಭ್ಯರ್ಚ್ಯ ಧೃಷ್ಣ್ಯಾಂ ಪಾರ್ಷದೌ ಅಭಿವಂದ್ಯ ಚೇಷ ತದಧಿಷ್ಠಾತು ಬಿಬ್ರದ್ರೂಪಂ ಹಿರಣ್ಮಯಂ ಆ ವಿಮಾನಕ್ಕೆ ಸುತ್ತುವರಿದು ನಮಸ್ಕಾರ ಮಾಡಿ ಪಾರ್ಷದೌ ಅಭಿವಂದ್ಯ ನಂದಸುನಂದರಿಗೆ ನಮಸ್ಕರಿಸಿ ಒಳ್ಳೆ ರೂಪವನ್ನು ತಳೆದು ಹೊರಡಲು ಬಯಸಿದ ತದಾದು ಭಯೋ ಮೇ ಗಂಧರ್ವ ಗಂಧರ್ವ್ಯಾ ಪ್ರಜಗುಗು ಪೇತು ಕುಸುಮವೃಷ್ಟಯ ದುಂದುಬಿಗಳು ಮೊಳಗಿದವು ಗಂಧರ್ವರು ಹಾಡಿದರು ಹೂಮಳೆಯಾಯಿತು ಸಚಸ್ವರ್ಲೋಕಮಕ್ಷನ್ ಸುನೀತಿಂ ಜನನೀಂ ಧ್ರವ ಅನ್ವಸ್ಮರದಹಂ ನೈನಾಂ ಯಾಸ್ಯೇ ತ್ರಿವಿಷ್ಟಪಂ ಇನ್ನೇನು ಏರುವಾಗ ಸುನೀತಿಯ ಸ್ಮರಣೆ ಆಯಿತು ನನ್ನನ್ನ ಈ ದಾರಿಗೆ ಹಚ್ಚಿದ ಮಹಾ ತಾಯಿ ಅವಳು ಅವಳಿಲ್ಲದೆ ನಾನು ಏರುವುದಿಲ್ಲ ಅವಳಿಲ್ಲದೆ ನಾನು ಏರೋದಿಲ್ಲ ಅಂತ ಇಲ್ಲಿಲ್ಲ ಅವಳು ಇಲ್ಲದೆ ನಾನು ಹೋಗೋದಿಲ್ಲ ಏರೋದಿಲ್ಲ ಅಲ್ಲ ನಾನು ಹೋಗೋದಿಲ್ಲ ಅಂತ ಅಂದುಕೊಂಡ ಇತಿವ್ಯವಸಿತಸ್ಯ ಹೇಳಿಲ್ಲ ಬಾಯಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡದ್ದು ಇತಿ ಅನ್ವಸ್ಮರತ್ ಅಹಂ ಹಿತ್ವ ಅನು ಅಸ್ಮರತ್ ಮನಸ್ಸಿನಲ್ಲಿ ಅಂದುಕೊಂಡ ನೈನ ಹಿತ್ವ ನೈನಾಂ ಯಾಸ್ಯೆ ತ್ರಿವಿಷ್ಟಪಂ ಇವಳನ್ನು ಬಿಟ್ಟು ನಾನು ಹೋಗುವುದಿಲ್ಲ ಅಂತ ಇತಿ ತಸ್ಯ ವ್ಯವಧಾಯ ಸುರೋತ್ತಮೌ ದರ್ಶಯರ್ದೇವೀಂ ದೇವಯಾನೇನ ಚಾಗ್ರಗಾಂ ಮನಸ್ಸಿನಲ್ಲಿ ಆಗಿದ್ದನ್ನು ತಿಳಿದು ಸುನಂದನಂದರು ನಂದರು ದರ್ಶಯರ್ದೇವೀಂ ದೇವಿಯನ್ನು ಕುರಿತು ತೋರಿಸಿದರು ನೋಡು ಸುನೀತಿ ಮುಂದೆ ಹೋಗ್ತಾ ಇದ್ದಾಳೆ ಅಂತ ತತ್ರ ತತ್ರ ಪ್ರಶಂಸದ್ಭಿ ಸುರೈಹಿ ಅವಕೀರ್ಯ ಮಾಡುವುದೃಶೆ ಕುಸುಮೈ ಕ್ರಮಶೋಗ್ರಹಾನ್ ಅಲ್ಲಿ ಅಲ್ಲಿ ಧ್ರುವನನ್ನ ಸ್ವಾಗತಿಸಲಿಕ್ಕೆ ವೈಮಾನಿಕರಾದ ದೇವತೆಗಳೆಲ್ಲ ಇದ್ರಂತೆ ಅವರು ಹಾಕುವ ಹೂಮಳೆಯನ್ನ ವಿನಯದಿಂದ ಸ್ವೀಕರಿಸುತ್ತಾ ಮುಂದೆ ನಡೆದ ತ್ರಿಲೋಕೀಂ ದೇವಯಾನೇನ ಸೋತಿವ್ರಜುನೀನಪಿ ಪರಸ್ತಿಯವತಿ ವಿಷ್ಣೋ ಪದಮಥಾಭ್ಯಗಾತ್ ಮೂರು ಲೋಕವನ್ನು ದಾಟಿ ಮುನಿಗಳನ್ನು ದಾಟಿ ಪದವಿಗೆ ಬಂದ ಬಂದ ಧ್ರವಮಂಡಲಕ್ಕೆ ಬಂದಜಮನ ಸುರುಚೈವ ಸರ್ವೋ ಲೋಕಸ್ತ್ರ ಹ್ಯಭ್ರಜಂತೇತೆ ನೇ ಖಲಾ ಜಂತ್ಷು ಎೇತ್ವನುಗ್ರಹದ್ರಜಾಂತ ಭದ್ರ ಚರಂತ ಯಂ ಯಾವುದನ್ನು ಯಾರೂ ಕೂಡ ಮುಟ್ಟಲು ಸಾಧ್ಯ ಇಲ್ಲವೋ ಧ್ರುವದ ಧ್ರುವಮಂಡಲದ ಬೆಳಗಿನಿಂದ ಮೊದಲುಗೊಂಡು ಉಳಿದ ಎಲ್ಲವುಗಳು ಕೂಡ ಬೆಳಕು ತೋರುತ್ತವೋ ನತೇ ಕಲಾ ಜಂತುಷಿ ಎತ್ತು ಅನುಗ್ರಹ ಧ್ವರಜಂತಿ ನಿನ್ನ ಅನುಗ್ರಹದ ನಿನ್ನ ಅನುಗ್ರಹ ಇಲ್ಲದೆ ದೇವರ ಅನುಗ್ರಹ ಇಲ್ಲದೆ ಧ್ರುವ ಮಂಡಲ ಅಂತ ಒಂದಿದೆ ಅಂತ ತಿಳಿಲಿಕ್ಕೂ ಸಾಧ್ಯ ಇಲ್ಲವೋ ಅಂತಹ ಧ್ರುವಮಂಡಲವನ್ನು ಅವನು ಸೇರಿದ ಶಾಂತಸಮದೃಶುದ್ಧ ಸರ್ವಭೂತಾನುರಂಜನಾ ಯಾಂತ್ಯಂಜಸಾಚ್ಯುತ ಪದಂ ಅಚ್ಯುತ ಪ್ರಿಯ ಬಾಂಧವಾ ಯಾರು ಭಗವದ್ಭಕ್ತರಾಗಿರ್ತಾರೆ ಎಲ್ಲೆಡೆ ಪರಮಾತ್ಮನ ವ್ಯಾಪ್ತಿಯನ್ನ ಕಾಣುತ್ತಾರೆ ಶುದ್ಧರಾಗಿರ್ತಾರೆ ಸಜ್ಜನರಿಗೆ ಆನಂದವನ್ನು ನೀಡುತ್ತಾರೆ ಅವರು ಪರಮಾತ್ಮನ ಸ್ಥಾನವನ್ನು ಹೊಂದುತ್ತಾರೆ ಇುತ್ಥಪದುತ್ರೋ ಧ್ರೂವಕೃಷ್ಣಪರಾಯಣಾ ಅಭೂತ್ ತ್ರೋಕಾಂಚೂಡಮಿರಿವಾಮಲ ಇರೀತಿ ಉತ್ನಪ್ರವ ಮೂರು ಲೋಕದ ಕಿರೀಟದಂತೆ ಇರುವ ಸ್ಥಾನದಲ್ಲಿ ಇದ್ದಾನೆ ಗಂಭೀರ ವೇಗಾ ನಿಮಿಷಾಂ ಭ್ರಮತಿ ಕೌರವ್ಯ ಮೇಢ್ಯಾ ಗವಾಂ ಗಣ ಲೋಕದಲ್ಲಿ ಇರುವ ಎಲ್ಲ ತರಹದ ಬೆಳಕುಗಳ ನಟ್ಟ ನಡುವಣ ಸ್ಥಾನದಲ್ಲಿ ನೆಲೆಗೊಂಡ ಆ ಧ್ರುವ ಮಂಡಲವನ್ನು ಅವನು ಏರಿದ ಮಹಿಮಾನಂ ವಿಲೋಕ್ಯಾಸ್ಯ ನಾರದೋ ಭಗವಾನ ಋಷಿ ಆತೋದ್ಯಂ ವಿತುದನ್ ಶ್ಲೋಕಾನ್ ಸತ್ರೇ ಗಾಯತ್ ಪ್ರಚೇತಸಾನ್ ಈ ಧ್ರುವನ ಮಹಿಮೆಯನ್ನು ಕಂಡು ಭಗವಾನ್ ನಾರದರು ಆತೋದ್ಯಂ ವಿತುದನ್ ವೀಣೆಯನ್ನು ನುಡಿಸುತ್ತ ಪ್ರಚೇತಸರ ಯಾಗದಲ್ಲಿ ಹೀಗೆ ಹಾಡಿದರು ನಾರದೌ ನೂನಂ ಸುನೀತೆ ಪತಿದೇವತೆಯ ತಪ ತಾಂ ಗತಿಂ ದೃಷ್ಟಭ್ಯುಪಾಯನಪಿ ವೇದವಾದಿನೋ ನೈವಾಧಿಗಂತುಂ ಪ್ರಭವಂತಿ ನೃಪಾ ಪತಿವ್ರತೆಯಾದ ಸುನೀತಿಯ ತಪಪ್ರಭಾವದಿಂದ ಅವಳ ಮಗನಿಗೆ ಆದ ಗತಿಯನ್ನು ನೋಡ್ರಿ ಎತ್ತರಕ್ಕೆ ಏರಬೇಕು ಹೇಗೆ ಎನ್ನುವುದರ ಮಾರ್ಗದರ್ಶಿಕೆಯನ್ನ ಪಡೆಯಿರಿ ಸಪ್ತರ್ಷಿಗಳಿಗೇ ತಲುಪಲಾಗದ ಈ ಧ್ರೋಮಂಡಲವನ್ನ ಸಾಧಾರಣ ಕ್ಷತ್ರಿಯರು ತಲುಪ್ತಾರೇನು ರಾಜರ್ಷಿಗಳು ತಲುಪ್ತಾರೇನು ಎಪ್ಪಂಚವರಚೋ ಗುರುದಾರವಾಕ್ಷರೈಹಿ ಭಿನ್ನೇನ ಯಾತೋ ಹೃದಯೇನ ದೂಯತ ವನಂ ಮದಾದೇಶ ಕರೋ ಜಿತ ಪ್ರಭುಂ ಜಿಗಾಯ ತದ್ಭಕ್ತಿ ಗುಣೈ ಪರಾಜಿತಂ ಆ ಐದು ವರ್ಷದ ಹುಡುಗ ತಾಯಿಯ ಮಾತಿನಿಂದ ಸೀಳಿದ ಬಗೆಯವನಾಗಿ ಹೊರಡುವಾಗ ನಾನು ಅವನಿಗೆ ಮಂತ್ರವನ್ನು ಹೇಳಿದೆ ಆ ಮಂತ್ರದಿಂದ ಈ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ಕಕ್ಷತ್ರಬಂಧುರ್ಭುತಾಧಿರುಢಂ ಅನ್ವಾರು ರುಕ್ಷೇದಪಿ ವರ್ಷಪೂಗೈಹಿ ಪೂಗೈ ಯಂಚವರ್ಷೋ ಯದಹೋಭಿರಲ್ಪೈ ಪ್ರಸಾದ್ಯ ವೈಕುಂಠಾಪ ತತ್ಪದಂ ಪಂಚವರ್ಷ ಐದು ವರ್ಷದ ಹುಡುಗ ಆರು ತಿಂಗಳಲ್ಲಿ ಏರಿದ ಎತ್ತರವನ್ನ ಪಡೆಯಲಿಕ್ಕೆ ಯುಗಯುಗಾಂತರಗಳ ಕಾಲ ತಪಸ್ಸು ಮಾಡಿದರೂ ಸಾಧ್ಯ ಇಲ್ಲ ಅಷ್ಟು ಎತ್ತರದಲ್ಲಿ ಇದ್ದಾನೆ ಧ್ರುವ ಏತತ್ತೇ ತರವಂ ಯತ್ಪೃಷ್ಟೋಹ ಮಿಹತ್ವಯ ಧ್ರುವ ಯಶಸಃ ಚರಿತಂ ಸಮ್ಮತಂ ಸತಾಂ ಮೈತ್ರೇಯರು ಇಷ್ಟು ಹೇಳಿ ವಿದುರ ಕೇಳಿದೆಯಲ್ಲನಪ್ಪ ಧ್ರುವನ ಕಥೆಯನ್ನು ಕೇಳಬೇಕು ಅಂತ ಹೇಳಿದ್ದೇನೆ ನೋಡು ಧನ್ಯಂ ಯಶಸ್ಸಂ ಆಯುಷ್ಯಂ ಪುಣ್ಯಂ ಸ್ವಸ್ಥ್ಯನಂ ಮಹತ್ ಸ್ವರ್ಗಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಸ್ಯಂ ಅಘಮರ್ಷಣಂ ಈ ಕಥೆಗೆ ಇರುವ ವಿಶೇಷಣಗಳಿವೆಲ್ಲ ಧನ್ಯಂ ಇದನ್ನು ಕೇಳಿದ ಮೇಲೆ ಅಟ್ಲೀಸ್ಟ್ ಇದನ್ನು ತಿಳ್ಕೊಂಡು ವಲ್ಲ ಅಂತ ಹೇಳಿ ಒಂದು ಕೃತಾರ್ಥತೆ ಮೂಡುತ್ತೆ ಅದರಿಂದಾಗಿ ಧನ್ಯಂ ಇದನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಕೀರ್ತಿ ಸಿಗುತ್ತೆ ಅದಕ್ಕೆ ಯಶಸ್ಸಂ ಯಾರು ಇದನ್ನು ಚಿಂತನೆ ಮಾಡುತ್ತಾರೆ ಅವರಿಗೆ ಆಯುಷ್ಯ ಸಿಗತ್ತೆ ಅದಕ್ಕೆ ಇದು ಆಯುಷ್ಯ ಪುಣ್ಯಂ ಮನಸ್ಸನ್ನು ತೊಳೆಯುತ್ತೆ ಆದ್ದರಿಂದ ಸ್ವಸ್ಥ್ಯನಂ ಎಲ್ಲ ಮಂಗಳ ಕ್ರಿಯೆಗಳು ಮನೆಯಲ್ಲಿ ಆಗ್ತವೆ ಸ್ವರ್ಗಂ ಸುಖವನ್ನು ನೀಡುತ್ತೆ ದ್ರವ್ಯಂ ಆ ಸ್ವರ್ಗ್ ಆ ಸುಖ ಅಂತ ಬಹಳ ಕಾಲ ನಮ್ಮೊಟ್ಟಿಗೆ ಇರುತ್ತೆ ಸೌಮನಸ್ಯಂ ಒಳ್ಳೆ ಮನಸ್ಸನ್ನು ನೀಡುತ್ತೆ ಪ್ರಶಸ್ಯಂ ಇದನ್ನ ಹೇಳಬೇಕು ಅಗಮರ್ಷಣಂ ಈ ಕಥೆ ಅನ್ನೋದು ಎಲ್ಲ ಮಾನಸಿಕ ಪಾಪಗಳನ್ನು ತೊಳೆಯುತ್ತೆ ಶ್ರುತ್ವೈತತ್ ಶ್ರದ್ಧೆಯ ಭೀಕ್ಷಣಂ ಅಚ್ಯುತ ಪ್ರಿಯ ಚೇಷ್ಟಂ ಭವೇದ್ ಭಕ್ತಿರ್ಭಗವತಿ ಸ್ಯಾತ್ ಕ್ಲೇಶ ಸಂಕ್ಷಯ ಇದನ್ನ ಶ್ರದ್ಧೆಯಿಂದ ಬಹಳ ಬಾರಿ ಕೇಳಿದರೆ ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ ಭಕ್ತಿ ಬಂದರೆ ಎಲ್ಲ ಕ್ಲೇಷಗಳು ನಾಶ ಆಗತ್ತೆ ಮಹತ್ವಮಿಚ್ಛತಾಂ ತೀರ್ಥಂ ಶ್ರೋತು ಶ್ರದ್ಧಾದಯೋ ಗುಣ ಯತ್ರ ತೇಜಸ್ತಿಚ್ಛೂನಾಂ ಮಾನೋ ಯತ್ರ ಮನಸ್ವಿನಾಂ ಒಳ್ಳೆ ಮಹತ್ವ ಜನರ ನಡುವೆ ನನಗೆ ಬಹಳ ಗೌರವ ಸಲ್ಲಬೇಕು ಅಂದುಕೊಂಡ್ರೆ ಅದು ಸಲ್ಲುತ್ತೆ ಶ್ರದ್ಧೆ ಮೊದಲಾದ ಗುಣಗಳು ಬೆಳೆಯತ್ವೆ ನನಗೆ ಲೋಕದಲ್ಲಿ ಯಾರೂ ಸೋಲಿಸಲಾಗದ ವೈಭವ ಇರಬೇಕು ಅಂದರೆ ಸಿಗುತ್ತೆ ಪ್ರಯತ ಕೀರ್ತಯೇತ್ ಪ್ರಾತಃ

ದ್ವಾದಶಿಯಲ್ಲಿ ಶ್ರವಣೇ ಅಥವಾ ಶ್ರವಣ ನಕ್ಷತ್ರ ಇರುವಾಗ ದಿನಕ್ಷಯ ಆಗುವಾಗ ವ್ಯತಿಪಾತ ಧನುರ್ವ್ಯತಿಪಾತದಲ್ಲಿ ಸಂಕ್ರಾಂತಿಯ ದಿನ ಅರ್ಕ ದಿನೇ ಯುಗಾದಿ ಇಲ್ಲಿ ಎಲ್ಲ ಚಿಂತನೆ ಮಾಡಬೇಕು ಇಷ್ಟು ಯಾರಿಗೂ ಯಾವ ಕಥೆಗೂ ಹೇಳಲಿಲ್ಲ ಶ್ರಾವಯನ್ ಶ್ರದ್ಧದಾನ ತೀರ್ಥಪಾದ ಪದಾಶ್ರಯ ಸಂತುಷ್ಟ ತತ್ರಾತ್ಮನಾತ್ಮನ ಸಂತುಷ್ಟ ಶ್ರದ್ಧಾಳುಗಳ ನಡುವೆ ಈ ಕಥೆಯನ್ನು ಹೇಳಬೇಕಂತೆ ಹೇಳಿದ್ರೆ ನಮ್ಮ ಮನಸ್ಸು ದೇವರ ಬಗೆಗೆ ಅತ್ಯಂತ ಪ್ರಸನ್ನ ಆಗತ್ತೆ ದೇವರ ಬಗೆಗೆ ಪ್ರೀತಿ ಹೆಚ್ಚುತ್ತೆ ದೇವರು ಇಷ್ಟು ಕೊಟ್ಟದ್ದು ನಮಗೆ ಸಾಕು ಅಂತ ಅನ್ಸತ್ತಂತೆ ಅದನ್ನು ಆಚಾರ್ಯರು ಹೇಳಿದ್ರು ಮನಸಾ ಪರಮಾತ್ಮಾನಂ ಪ್ರತಿ ಸಂತುಷ್ಟ ಅಂತ ದೇವರು ಇಷ್ಟು ಭಾಗ್ಯ ಕೊಟ್ಟಿದಾನೆ ನಮಗೆ ಅನ್ನಿಸಿಬಿಡುತ್ತೆ ಎತ್ತರಕ್ಕೆ ಏರ್ಲಿಕ್ಕೆ ಇನ್ನೇನು ಬೇಕು ಜ್ಞಾನಂ ತತ್ವಾಯ ಯೋಧದ್ಯಾತ್ ಪರಮಾರ್ಥವಿತ್ ಕೃಪಾಳೋರ್ ದೀನನಾಥಸ್ಯ ಇದನ್ನು ತಿಳಿಯದವನಿಗೆ ಜ್ಞಾನವನ್ನು ಇದರ ಜ್ಞಾನವನ್ನು ಕೊಟ್ಟರೆ ದೇವತೆಗಳು ಅವನ ಬಗೆಗೆ ಅನುಗ್ರಹವನ್ನು ಮಾಡ್ತಾರೆ ಇದಂ ಇದಂ ಹಿತಂ ಹಿತಂ ಮಯಾ ಕುರುದ್ವ ಧ್ರುವಸ್ಯ ವಿಖ್ಯಾತ ಮಾಡುತ್ತಾರೆ ಧ್ರೂವಸ್ ವಿಖ್ಯಾತವಿಶುಕರ್ಮಣ ಹಿತ್ವಾರ್ಭಕ್ರೀಡನಕುರ್ಗೃಹಂಚ ವಿಷ್ಣು ಶರಣಂ ಯೋಜಗಾಮ ಇದು ಫಲ ನೀನು ಕೇಳಿದೆಲ್ಲ ಧ್ರುವನ ಕಥೆ ನಾನಿದನ್ನು ಹೇಳಿದ್ದೇನೆ ನೋಡು ಅಂತ ಈ ಕಥೆಯ ಬಗ್ಗೆ ಹೇಳಿದಷ್ಟು ನಲವತ್ತ ಮೂರನೇ ಶ್ಲೋಕದಿಂದ ಐವತ್ತೊಂದು ಶ್ಲೋಕದ ತನಕ ಸುಮಾರು ಎಂಟು ಶ್ಲೋಕಗಳು ಎಂಟೊಂಬತ್ತು ಶ್ಲೋಕಗಳನ್ನು ಈ ಕಥೆಯ ಬಗ್ಗೆ ಹೇಳಿದ್ದು ಇದು ಬಹಳ ವಿಶೇಷ ಬೇರೆ ಎಲ್ಲ ಒಂದು ಶ್ಲೋಕದಲ್ಲಿ ಇರುತ್ತೆ ಇದು ಒಂಬತ್ತು ಶ್ಲೋಕ ಶ್ಲೋಕಗಳುಂಟಿದ್ರಲ್ಲಿ ಚತುರ್ಥಸ್ಕಂಧೇ ದ್ವಾದಶೋಧ್ಯಾೀಶುಕೌವಾಚ ಧ್ರುವಸ್ಯ ವೈಕುಂಠ ಪದಾಧಿರೋಹಣಂ ಪ್ರರೂಢ ಭಾವೋ ಧೋಕ್ಷಜೆ ಪ್ರುನಸ್ತಂ ವಿಧುರ ಪ್ರಚಕ್ರಮೇ ಈ ರೀತಿ ಕೌಶಾರವಿಣ ಕುಶಾರವನೆಂಬ ಋಷಿಯ ಮಗನಾದ ಮೈತ್ರೇಯರಿಂದ ಹೇಳಲ್ಪಟ್ಟ ಧ್ರುವನ ಅಧಿರೋಹಣವನ್ನು ಕೇಳಿ ಪರಮಾತ್ಮನಲ್ಲಿ ಮನಸ್ಸು ಉಕ್ಕೇರಿತು ಸ್ವಲ್ಪ ಹೊತ್ತಾದ ಮೇಲೆ ವಿದುರ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ ವಿದುರವೂ ಆಚ ಖೇತೇ ಪ್ರಚೇತ ಸೋ ನಾಮ ಕಸ್ಯಾಪತ್ಯನಿಸೂರತ ಕಸ್ಯಾನ್ವವಾಯೇ ಪ್ರಖ್ಯಾತ ಕುತ್ರವಾ ಸತ್ರ ಮಾಸತ ಸ್ವಾಮಿ ಮೈತ್ರೇಯರೇ ಧ್ರುವನ ಬಗೆಗೆ ನಾರದರು ಹಾಡಿದ ಹಾಡುಗಳು ಅಂತ ಒಂದು ಉಲ್ಲೇಖ ಮಾಡಿದ್ರಿ ಎಲ್ಲಿ ಹಾಡಿದ್ದು ಅಂದರೆ ಸಾಂ ಸತ್ರೆ ಅಂದ್ರಿ ಪ್ರಚೇತಸರ ಯಾಗದಲ್ಲಿ ಹಾಡಿದ್ದು ಆ ಪ್ರಚೇತಸರು ಯಾರು ಯಾರ ಸಂತತಿಯಲ್ಲಿ ಬಂದವರು ಎಲ್ಲಿ ಯಾಗವನ್ನು ಮಾಡಿದರು ಮನ್ಯೆ ಮಹಾಭಾಗವತಂ ನಾರದಂ ದೇವದರತನಂ ಏನ ಪ್ರೋಕ್ತಃ ಕ್ರಿಯಾಯೋಗ ಪರಿಚರ್ಯ ವಿಧಿರಹರೆ ನಾರದರು ಮಹಾಭಾಗವತ ಭಗವದ್ಭಕ್ತ ದೇವರನ್ನ ದೇವರನ್ನು ಕಂಡವರು ಜಗತ್ತಿಗೆ ಕ್ರಿಯಾಯೋಗದ ಬಗ್ಗೆ ಉಪದೇಶ ಮಾಡಿದವರು ಪರಿಚರ್ಯ ವಿಧಾನವನ್ನು ಹೇಳಿದರು ದೇವರನ್ನು ಹೇಗೆ ಸೇವೆ ಮಾಡಬೇಕು ಅಂತ ನಾರದ ಪಂಚರಾತ್ರ ಪಂಚರಾತ್ರದಲ್ಲಿ ಒಂದು ನಾರದ ಪಂಚರಾತ್ರ ಅಂತ ಸಂಹಿತೆ ಅದರ ಮೂಲಕ ಇಡೀ ಜಗತ್ತಿಗೆ ಉಪದೇಶ ಮಾಡಿದವರು ಸ್ವಧರ್ಮಶೀಲೈ ಪುರುಷೈ ಭಗವಾನ್ ಯಜ್ಞಪೂರುಚಃ ಯಜ್ಜಮಾನೋ ಭಕ್ತಿಮತ ನೇರಿತಕ್ಕಿಲ ಸ್ವಧರ್ಮಶೀಲರಾದ ಪುರುಷರೆಲ್ಲ ದೇವರನ್ನ ಭಕ್ತಿಯಿಂದ ಆಚರಣೆ ಮಾಡಿದ್ರು ಅಂತಂದ್ರೆ ನಾರದರ ಪ್ರಭಾವ ಇದೆ ಅಲ್ಲಿ ಅಂತ ಅರ್ಥ ತತ್ರ ಯಾಸ್ತೇವರ್ಷಿಣ ಮಹ್ಯಂ ಶುಶ್ರೂಷವೆ ಮರಹಸಿ ನಾರದರು ಏನು ಕಥೆಗಳನ್ನು ಹೇಳಿದ್ದಾರೆ ಅದನ್ನ ನನ್ನ ಕಿವಿಗೂ ಒಂದು ಸ್ವಲ್ಪ ಹಾಕಿ ಕೇಳಬೇಕು ಅಂತ ಇದ್ದೇನೆ ಮೈತ್ರೇಯ ಉಚ ಧ್ರವ್ಯ ಉತ್ಕಲಪುತ್ರ ಪಿತರಿ ಪ್ರಸ್ಥಿತೆ ವನಂ ನೈಚ್ಛತ್ ಅಧಿರಾಜಾಸನಂ ಪಿತು ಆಗ ಮೈತ್ರೇಯರು ಮುಂದುವರಿಸ್ತಾ ಇದ್ದಾರೆ ಧ್ರುವನಿಗೊಬ್ಬ ಮಗ ಇದ್ದ ಅಷ್ಟೇ ಉತ್ಕಲ ಅಂತ ಅವನಿಗೆ ಸಂಪತ್ತು ಬೇಡವಾಯಿತು ಇಷ್ಟವೇ ಪಡಲಿಲ್ಲ ಅವನು ಸಜನ್ಮನ ಉಪಶಾಂತಾತ್ಮ ನಿಸ್ಸಂಗ ಸಮದರತನ ದದರ್ಶ ಲೋಕೇ ವಿತತಂ ಆತ್ಮಾನಂ ಲೋಕಮಾತ್ಮನಿ ಹುಟ್ಟುವಾಗಲೇನೆ ದೇವರ ಬಗೆಗಿನ ಅರಿವಿಟ್ಕೊಂಡೇ ಹುಟ್ಟಿದ್ದು ನಿಸ್ಸಂಗ ಯಾವುದರಲ್ಲಿಯೂ ವಿಪರೀತವಾದ ಸಂಘ ಮೋಹ ಇರಲಿಲ್ಲ ಸಮದರಚನ ಎಲ್ಲೆಡೆ ಭಗವಂತನನ್ನ ಕಾಣುತ್ತಾ ಇದ್ದ ಸಹಜವಾಗಿ ದೇವರ ಅಂತರ್ಯಾಮಿತ್ವವನ್ನು ಚೆನ್ನಾಗಿ ಕಂಡವನು ಆತ್ಮಾನಂ ಬ್ರಹ್ಮ ಪ್ರತ್ಯಸ್ತಮಿತ ವಿಗ್ರಹಂ ಅವಬೋಧ ರಸೈಕಾತ್ಮ್ಯಂ ಆನಂದ ಅಂತರ್ಯಾಮಿಯಾದ ಭೌತಿಕ ದೇಹವಿರದ ದೇಹದ ದೌರ್ಬಲ್ಯಗಳನ್ನೆಲ್ಲ ನೀಗಿಕೊಂಡ ಅವನು ನಿರಂತರವಾಗಿ ದೇವರನ್ನು ಚಿಂತನೆ ಮಾಡುತ್ತಾ ಇದ್ದ ಅವ್ಯವಚ್ಛಿನ್ನ ಯೋಗಾಗ್ನಿ ಕರ್ಮ ಮಲಾಶಯ ಸ್ವರೂಪಮವರುಂಧಾನ ನಾಣ್ಯದಸ್ಮಾತ್ ತದೈಕ್ಷತ ಅವ್ಯವಚ್ಛಿನ್ನ ನಿರಂತರವಾದ ಧ್ಯಾನವೆಂಬ ಅಗ್ನಿಯಿಂದ ತನ್ನ ಕರ್ಮವೆಂಬ ಮಲವನ್ನ ಕಳೆದುಕೊಂಡು ಸ್ವರೂಪಂ ಅವರುಂಧಾನಃ ಬಿಂಬರೂಪನಾದ ಪರಮಾತ್ಮನನ್ನ ಕಾಣ್ತಾ ನಾನು ತದೈಕ್ಷತ ಇನ್ಯಾವುದನ್ನೂ ಕಾಣಲಿಲ್ಲ ಭಿನ್ನ ಸ್ವರೂಪಮಿಧಂ ಭಿನ್ನ ಸ್ವರೂಪಂ ಬ್ರಹ್ಮಾದ್ಯ ಮತ್ಸ್ಯಾಧ್ಯಭಿಧಮುಚ್ಯತೆ ಗಾರುಡೆ ಸ್ವರೂಪ ಎರಡು ತರಹ ದೇವರಿಂದ ಭಿನ್ನವಾದ ಸ್ವರೂಪ ಜೀವರಿಂದ ಭಿನ್ನವಾದ ಸ್ವರೂಪ ಅಂದರೆ ಬಿಂಬರೂಪ ದೇವರಿಂದ ಅಭಿನ್ನವಾದ ಸ್ವರೂಪ ಅಂದರೆ ಕೂರ್ಮ ಮೊದಲಾದವುಗಳು ತನ್ನ ಬಿಂಬರೂಪನಾದ ಭಗವಂತನನ್ನು ನೋಡ್ತಾ ಅತ್ಯಂತ ಆನಂದದಿಂದ ಇದ್ದ ಅವನ ಬಗ್ಗೆನೂ ಕೂಡ ಜನರಿಗೆ ಅನೇಕ ಜನರ ತಿಳುವಳಿಕೆ ಇರಲಿಲ್ಲ ಮೊದಲಾದ ಅಂಶಗಳನ್ನು ನಾವು ನಾಳೆ ನೋಡೋಣ ಆಮೇಲೆ ಇವ್ರದ್ದು ಇದು ಹೇಗೆ ಮುಂದುವರಿತು ಇತ್ಯಾದಿಗಳನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಮುಗಿಸೋಣ ಕೃಷ್ಣಾರ್ಪಣ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋದು ಪಿತಾ